ಆತ್ಮೀಯ ಬಂಧುಗಳೇ, ಈಗ ನಮ್ಮ ನುಡಿಸಿರಿಯ ರೂವಾರಿಗಳಾಗಿರುವ ಡಾಕ್ಟರ್ ಎಂ ಮೋಹನ ಆಳ್ವ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ವಿಶೇಷ ಗೌರವವನ್ನು ಅರ್ಪಿಸಬೇಕು. ಸರ್ವಾಧ್ಯಕ್ಷರಾಗಿರುವ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಪುಟ್ಟ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮೋಹನ್ ಆಳ್ವ ಅವರೀಗ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಗೌರವಿಸುತ್ತಾರೆ. ಅದು ಶಾಲು ಒದಿಸುವ ಮೂಲಕ, ಹಾರ ಅರ್ಪಿಸುವ ಮೂಲಕ, ಹಾಗೆ ಹಣ್ಣು ಹಂಪಲನ್ನು ನಮ್ಮೆಲ್ಲರ ಪ್ರೀತಿಯ ಗೌರವದ ಸಂಕೇತವಾಗಿ ಅರ್ಪಿಸುವ ಮೂಲಕ, ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಿದ್ದಾರೆ. ಆತ್ಮೀಯರೇ, ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಎಲ್ಲ ನುಡಿಸಿರಿಯ ಆವೃತ್ತಿಗಳಲ್ಲಿ ಭಾಗವಹಿಸಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಬಹುಮುಖ ಪ್ರತಿಭೆಯ ಅನನ್ಯವಾದಂಥ ವ್ಯಕ್ತಿತ್ವ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್. ಅವರು ಮೂಲತಃ ಮಂಡ್ಯ ಜಿಲ್ಲೆಯ ನಾಗತಿಹಳ್ಳಿ ಎಂಬ ಪುಟ್ಟ ಊರಿನವರು. ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಕನ್ನಡ ಸ್ನಾತಕೋತ್ತರ ಪದವಿಯ ಸಂದರ್ಭದಲ್ಲಿ ಸ್ವರ್ಣ ಪದಕಗಳನ್ನು ಕೂಡ ಅವರು ಪಡೆದುಕೊಂಡು ಆ ಬಳಿಕ ಮುಂದೆ ತಮ್ಮ ಗ್ರಾಮದ ಒಳಿತಿಗಾಗಿ ಅಭಿವ್ಯಕ್ತ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಇಡೀ ಹಳ್ಳಿಯನ್ನು ಜನತೆಗೆ ಆಧುನಿಕ ಶಿಕ್ಷಣ, ಸಂಪ್ರದಾಯ ಪರಂಪರೆ, ಪ್ರತಿ ಯುಗಾದಿಯ ಸಂದರ್ಭದಲ್ಲಿ ನಾಗತಿಹಳ್ಳಿ ಸಾಂಸ್ಕೃತಿಕ ಹಬ್ಬ, ಡಾಕ್ಟರ್ ಮೋಹನ್ ಆಳ್ವ ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಈ ಬಹುಮುಖ ಪ್ರತಿಭೆಯ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ವಿಶೇಷವಾಗಿ ಕತೆ, ಕಾದಂಬರಿ, ಪ್ರವಾಸ ಕಥನಗಳು ಹೀಗೆ ನಿರಂತರವಾಗಿ ಕನ್ನಡದ ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಹುಡುಗಿಗೆ ಎಂಬ ಒಂದು ರೀತಿಯ ಆತ್ಮಕಥನವೇ, ಕಾಡಿನ ಬೆಂಕಿ ಎಂಬ ಚಿತ್ರದ ಮೂಲಕ ಅವರು ಸಂಭಾಷಣೆ ಬರೆಯುವ ಮೂಲಕ ಚಲನಚಿತ್ರರಂಗವನ್ನು ಪ್ರವೇಶಿಸಿದರು. ಈಗ ಸುಮಾರು 20 ಹೆಚ್ಚು ಚಲನಚಿತ್ರಗಳು, ವಸ್ತುಶಃ ಎಲ್ಲ ಚಿತ್ರಗಳಿಗೂ ಕೇಂದ್ರ ಅಥವಾ ರಾಜ್ಯ ಪ್ರಶಸ್ತಿಗಳು, ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದಂಥ ಎಲ್ಲ ಚಿತ್ರಗಳು, ಆನಂತರ ಗೌರವ ಡಾಕ್ಟರೇಟ್ಗಳು, ಪುಟ್ಟಣ ಕಣಗಾಲ್ ಪ್ರಶಸ್ತಿಗಳು. ಆತ್ಮೀಯರೆ, ಸದಾ ನಗುಮುಖ, ಸರಳ ಸಜ್ಜನ, ಪ್ರತಿಭೆಯ ವಿವಿಧ ಮಜಲುಗಳನ್ನು ಜನತೆಗೆ ನೀಡಿರುವವರು. ಆತ್ಮೀಯರೇ, ಪುಟ್ಟಕ್ಕನ ಹೈವೇಯಲ್ಲಿ ಇದೊಂದು ಬ್ರೇಕಿಂಗ್ ನ್ಯೂಸ್, ಗೊತ್ತಾಯ್ತಾ? ಕಾಡಿನ ಬೆಂಕಿ, ಅದರ ಕಿಚ್ಚು ಇಷ್ಟ ಕಾಮ್ಯವಾಗಿ ಅದು ಪರಿವರ್ತನೆಯಾಗಿ ಪ್ರಥಮ ಉಷಾ ಕಿರಣದಲ್ಲಿ ಅದು ಮಾತಾಡು ಮಾತಾಡು ಮಲ್ಲಿಗೆ ಅಂತ ಉದ್ಭವವಾಗಿ ಸೂಪರ್ ಸ್ಟಾರ್ ಈಗ ಒಲವಿನ ಜೀವನ ಲೆಕ್ಕಾಚಾರದಲ್ಲಿ ಹೂಮಳೆಯಾಗಿ ಈ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನದಿಂದ ದಯವಿಟ್ಟು ಅಮೃತ ಧಾರೆಯನ್ನು ಸುರಿಸಬೇಕು ಅಂತ ಕೇಳಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರಿಯ ಸಹೋದರರಾದ ಡಾಕ್ಟರ್ ಮೋಹನ್ ಆಳ್ವ ಅವರೇ, ಹಿರಿಯ ವಿಮರ್ಶಕರು, ಪ್ರಾಧ್ಯಾಪಕರು ಆದ ಈ ವೇಳವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಸಿ ಎನ್ ಆರ್ ಅವರೇ, ಪ್ರಿಯ ಮಿತ್ರರಾದ ಮನು ಬಳಿಗಾರ್ ಅವರೇ, ಅಲ್ಲದೆ ವೇದಿಕೆಯ ಮೇಲಿರುವ ಎಲ್ಲ ರಾಜಕೀಯ ಕ್ಷೇತ್ರದ ಮುಖಂಡರೇ, ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಸಾಹಿತ್ಯಾಸಕ್ತರೇ ಮತ್ತು ಮಾಧ್ಯಮದ ಬಂಧುಗಳೇ, ನನಗಿನ್ನೂ ಮೆರವಣಿಗೆ ಗುಂಗಿನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆ ಮೆರವಣಿಗೆಯ ಗುಂಗಿನಲ್ಲೇ ನಾನಿನ್ನೂ ಅದರ ಆಸ್ವಾದ್ಯದಲ್ಲಿ ಮುಳುಗಿ ಹೋಗಿದ್ದೇನೆ. ಇಲ್ಲಿ ಮತ್ತೆ ಬೇರೆ ಮಲ್ಲಿಗೆ ಹಾರ ಹಾಕಿದರು, ಈ ವೇಷ ಎಲ್ಲ ತೊಡಿಸಿದರು. ನಾನು 85 ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಸ್ವಾತಂತ್ರ್ಯ ಕಳ್ಕೊಂಡೆ, ಅಂದರೆ ಮದುವೆಯಾದೆ. ಆ ಮದುವೆ ಬಹಳ ಸರಳವಾಗಿತ್ತು. ಪುಸ್ತಕ ಬಿಡುಗಡೆ ಮಾಡಿ ಒಂದಷ್ಟು ಸಿಹಿ ಹಂಚಿಕೆ ಆದಂಥ ಒಂದು ಸರಳ ಅಂತರ್ಜಾತೀಯ ಮದುವೆ ನಂದು. ಅಲ್ಲಿ ನಡೆದೇ ಇದ್ದಂಥ ಮೆರವಣಿಗೆಯನ್ನು ಇವತ್ತು ಆ ಮೆರವಣಿಗೆಯನ್ನು ಪೂರ್ತಿ ಮಾಡಿಕೊಂಡೆ ಅಂತ ಭಾವಿಸ್ಕೊಂಡೆ ನಾನು. ಯಾಕೆಂದರೆ ನನಗಿಂತ ಸ್ವಲ್ಪ ಹಿಂದೆ ನನ್ನ ಸ್ವಂತ ಹೆಂಡತಿನ ಮೆರವಣಿಗೆಲಿ ಬರ್ತಾಯಿದ್ಲು. ಹೀಗಾಗಿ ಒಂದು ರೀತಿಯ ಖುಷಿ, ಸಂತೋಷ, ಎಲ್ಲ ಗೆಳೆಯರು ಹೇಳಿರೋ ಹಾಗೆ ನುಡಿಸಿರಿಗೆ ನಾನು ಸತತವಾಗಿ ಬರ್ತೇನೆ, ಮುಂದಗಡೆ ಕೂತ್ಕೊಳ್ತೇನೆ, ಬಹುತೇಕ ಕಾರ್ಯಕ್ರಮಗಳನ್ನು ಕೇಳ್ತೇನೆ, ಆಲಿಸ್ತೇನೆ, ಸುತ್ತ ನಡೆಯುವ ಕಾರ್ಯಕ್ರಮಗಳನ್ನು ನೋಡ್ತೇನೆ. ಅದು ನನಗೆ ಇಷ್ಟವಾದ ಕೆಲಸ. ಈ ಸಾರಿ ಅದಕ್ಕಿಂತ ದೊಡ್ಡ ಪಟ್ಟವನ್ನು ಆಳ್ವ ಅವರು ಮತ್ತು ಅವರ ಇಲ್ಲಿಯ ಹಿರಿಯ ಮಿತ್ರರು ಕಟ್ಟಿದ್ದಾರೆ. ಇದು ಹೇಗಿದೆ ಅಂದರೆ,
ಈ ನಮ್ಮ ತಂದೆ ಚಿಕ್ಕ ಹುಡುಗಾಗಿದ್ದಾಗ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಜಾತ್ರೆಯಲ್ಲಿ ಎತ್ತರದ ತೇರುಗಳು ಕಾಣಿಸ್ಲಿ ಅಂತ ಹೇಳಿ ಹೆಗಲ ಮೇಲೆ ಕೂರಿಸ್ಕೋತಿದ್ರು. ನಾನು ಅಪ್ಪನಿಗಿಂತ ಎತ್ತರ ಅಂತ ಬೀಗ್ತಾ ಇದ್ದೆ. ಅದೇ ರೀತಿ ನನ್ನ ಮಗಳನ್ನು ಹೆಗಲ ಮೇಲೆ ಕೂರಿಸಿ ನಾನು ಜಗತ್ತನ್ನು ತೋರಿಸ್ತಾ ಇದ್ದೆ. ಹೆಗಲ ಮೇಲೆ ಕುಳಿತ ಮಕ್ಕಳು ತಾವು ತಮ್ಮನ್ನು ಹೊತ್ತವರಿಗಿಂತ ದೊಡ್ಡವರು ಅಂತ ಭ್ರಮಿಸ್ತಾರೆ, ಖುಷಿ ಪಡ್ತಾರೆ. ನಾನು ಕೂಡ ಹಾಗೆ ಇಲ್ಲಿ ಹಿರಿಯರ ಹೆಗಲ ಮೇಲೆ ಕೂತು ನಿಮ್ಮನ್ನೆಲ್ಲ ನೋಡ್ತಿದ್ದೇನೆ. ಆದರೆ ನಾನು ನಿಜಕ್ಕೂ 14 ಸಮ್ಮೇಳನಗಳ ಎಲ್ಲ ಅಧ್ಯಕ್ಷರ ಬುದ್ಧಿಮತ್ತೆ, ವಿದ್ವತ್ತು, ತಿಳುವಳಿಕೆ ಎಲ್ಲದರಲ್ಲಿ ನಾನು ಕಿರಿಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ ಅಂತ ಹೇಳಿ ಜಿ ಎಸ್ ಎಸ್ ಹೇಳ್ತಾರೆ. ಜಿ ಎಸ್ ಎಸ್ ಅವರ ಗುರುಗಳು ರಾಷ್ಟ್ರಕವಿಗಳು. ಅವರು ಮಹಾಕಾವ್ಯ ಬರೆಯುವಾಗ ಒಂದು ದೊಡ್ಡ ಪಟ್ಟಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಹೋಮರಗೆ, ವರ್ಜಿಲಗೆ ಡಾಂಟೆ ಮೇಣ್, ಮಿಲ್ಟನಗೆ ನಾರಾಯಣಪ್ಪಂಗೆ ಮೇಣ್, ಪಂಪನಿಗೆ ಋಷಿವ್ಯಾಸ, ಭಾಸ ಭವಭೂತಿ ಮೇಣ್, ಕಾಳಿದಾಸಾಧ್ಯರಿಗೆ ನರಹರಿ ತುಲಸಿದಾಸ ಮೇಣ್, ಕೃತ್ತಿವಾಸಾದಿ ನನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ, ಕಲದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತ್ ಈ ಕಲಾಚಾರ್ಯರೆಲ್ಲರಿಗೆ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈಜೋಡಿಸುವೆ ನಾಂ. ಈ ಮಾತನ್ನು ನೆನೆಸ್ಕೊಳ್ತಾ ನನ್ನನ್ನು ರೂಪಿಸಿದ ಪ್ರತಿಯೊಂದು ಸಂಸ್ಥೆ, ವ್ಯಕ್ತಿ, ತಂದೆ, ತಾಯಿ, ಗುರು ವೃಂದ ಎಲ್ಲರಿಗೂ ನಮಿಸಿ, ಇಲ್ಲಿರುವ, ಅಲ್ಲಿರುವ ಮತ್ತು ಎಲ್ಲ ಕಡೆ ಇರುವಂತಹ ಜ್ಞಾತಾಜ್ಞಾತರಿಗೆ ನಾನು ಋಣಿಯಾಗಿ ಈ ಅಧ್ಯಕ್ಷ ಪೀಠದಿಂದ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮತ್ತು ಮೋಹನ್ ಆಳ್ವರ ಸಂಬಂಧಕ್ಕೆ ಹೆಚ್ಚು ಕಡಿಮೆ 15-16 ವರ್ಷ. ಅವರು ಇಲ್ಲಿ ನುಡಿಹಬ್ಬ ಆಚರಿಸ್ತಾರೆ. ನಾನು ಅತ್ಯಂತ ಚಿಕ್ಕದಾಗಿ ನಾಗತಿ ಹೇಳಿಲಿ ಗೆಳೆಯರನ್ನು ಕಟ್ಟಿಕೊಂಡು ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಆಚರಿಸ್ತೀವಿ. ಕೇವಲ 2000 ಜನಸಂಖ್ಯೆಯ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಗಾತ್ರ ಮತ್ತು ಗುಣ ಎರಡೂ ದೊಡ್ಡದು, ಎರಡರಲ್ಲೂ ರಾಜಿ ಇಲ್ಲ. ಗಾತ್ರಕ್ಕಾಗಿ ಗುಣದೊಂದಿಗೆ ರಾಜಿ ಇಲ್ಲ, ಇಲ್ಲಿ ಗುಣಕ್ಕಾಗಿ ಗಾತ್ರದೊಂದಿಗೆ ರಾಜಿ ಇಲ್ಲ. ಇದು ಬೃಹತ್ತಾದ್ದು. ಆದರೆ ನಮ್ಮ ಹಳ್ಳಿಯಲ್ಲಿ ಮಾಡುವ ಪುಟ್ಟ ಕಾರ್ಯಕ್ರಮ, ಅದಕ್ಕೆ ಅವರು ಪ್ರತಿ ವರ್ಷ ಬಂದಿದ್ದಾರೆ. ಗೆಳೆಯ ಜೀವನ್ ರಾಮ್ ಸುಳ್ಯ ಇಲ್ಲಿಂದ ಬಂದು ನಾಟಕಗಳನ್ನು ತಂದು ಬಯಲುಸೀಮೆಯ ನಮ್ಮ ಜನರಿಗೆ ಇಲ್ಲಿಯ ಯಕ್ಷಗಾನಗಳನ್ನು, ಕರಾವಳಿಯ ಕಲೆಯನ್ನು ಪ್ರದರ್ಶನ ಮಾಡಿದ್ದಾನೆ. ಆ ಸೌಭಾಗ್ಯಕ್ಕಾಗಿ ನಾನು ನನ್ನ ಕೃತಜ್ಞತೆಯನ್ನು ಈ ತುಂಬು ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮೋಹನ್ ಆಳ್ವವರು ಕೇವಲ ನಮ್ಮೂರಿಗೆ ಬಂದ ಒಂದೇ ಒಂದು ಪ್ರದರ್ಶನ ಕೊಟ್ಟಂಥದ್ದಲ್ಲ. ಕರ್ನಾಟಕದಾದ್ಯಂತ ಯಾವ ಪುಟ್ಟ ಹಳ್ಳಿ, ಒಂದು ಪುಟ್ಟ ಸಂಸ್ಥೆ ಸಾಂಸ್ಕೃತಿಕವಾಗಿ ಯಾವುದೇ ನೆರವು ಕೇಳಿದರೆ, ಯಾವ ಆರ್ಥಿಕ ವಿಚಾರಗಳನ್ನು ಇಟ್ಟುಕೊಳ್ಳದೆ ತಾವೇ ಬಂದು ಖುದ್ದಾಗಿ ನಾಟಕ ನಡೆಸಿ, ರಾತ್ರಿ ಮುಗಿದಾಗ ನಾಟಕ 2-3 ಗಂಟೆ ಆಗಿರುತ್ತೆ, ಮುಗಿಸಿ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಮಕ್ಕಳನ್ನು, ಆ ಮಕ್ಕಳು ಬೆಳಗ್ಗೆ ಪರೀಕ್ಷೆ ಬರೋದು, ಅದರಲ್ಲಿ ಉತ್ತೀರ್ಣರಾಗಿ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಈ ವಿದ್ಯಾಲಯದಲ್ಲಿ ವಿಜ್ಞಾನ ಹೆಚ್ಚು, ಕಲೆ ಕಿರಿದು, ಕ್ರೀಡೆ ದೊಡ್ಡದು, ಆರ್ಟ್ ವಿಭಾಗ ಚಿಕ್ಕದು, ಈ ಥರದ ಭೇದ ಭಾವ ಇಲ್ಲ. ಸಂಪೂರ್ಣವಾದ ವಿದ್ಯಾಲಯ ಇದು, ಮತ್ತು ಮಧ್ಯಮ ವರ್ಗದ ವಿದ್ಯಾಲಯ. ಇಲ್ಲಿ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ, ಹವಾನಿಯಂತ್ರಿತ ಕೋಣೆಯಲ್ಲಿ ಕೂತ್ಕೊಂಡು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇರ್ತಾರಲ್ಲ, ಹಾಗೆ ಬದುಕಿನಿಂದ ದೂರ ಇರೋ ಮಕ್ಕಳಲ್ಲ ಇಲ್ಲಿರೋರು. ಅದಕ್ಕೆ ಇಲ್ಲಿರತಕ್ಕಂಥ ಅನೇಕ ತಂದೆ ತಾಯಿಯಂದಿರು ಸಾಕ್ಷಿ. ಅದಕ್ಕಾಗಿ ನನ್ನ ಅಲೆಮಾರಿತನದಲ್ಲಿ ಕಂಡಂಥ ಇಂಥ ಅದ್ಭುತವಾದಂಥ ಕ್ಷಣವನ್ನು ನಾನು ಇಲ್ಲಿ ಕೃತಜ್ಞತೆಯ ಸಮರ್ಪಣೆಗೆ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇಂಥ ಕೆಲಸಗಳನ್ನು ಮಾಡುವಾಗ ಯಾಕೆ ಹೀಗೆ, ನಾಗತಿಹಳ್ಳಿಗೆ ಬಂದ ನನ್ನ ಮಿತ್ರರೊಬ್ಬರು ಕಾಳಜಿಯಿಂದ ಕೇಳಿದರು, ನಿಮಗೆ ಯಾತಕ್ಕೆ ನಿಮ್ಮ ಊರಿನ ಈ ಪ್ರಜೀತಿ, ಊರು ಉದ್ಧಾರ ಆಗುತ್ತಾ, ಇದರಿಂದ ಏನು ಪ್ರಯೋಜನ? ಇದೊಂದು ಸಹಜವಾದಂಥ ಲೌಕಿಕವಾದ ಪ್ರಶ್ನೆ. ಯಾಕೆಂದರೆ ಇದು ಪ್ರಯೋಜನದ ಕಾಲ, ಪ್ರಯೋಜನವಿಲ್ಲದೆ ಏನನ್ನು ಮಾಡಬಾರದು ಅನ್ನುವಂಥ ಕಾಲ ಇದು. ನೀವು ಭಾವನಾತ್ಮಕವಾಗಿ ಯಾವುದನ್ನು ಸ್ಪಂದಿಸಿ ಮಾಡಿದರೂ ಕೂಡ ಅದಕ್ಕೆ ಪ್ರಯೋಜನದ ಅರ್ಥವನ್ನು ಹುಡುಕುವಂಥದ್ದು ಕೆಲಸ ಆಗತ್ತೆ. ಆದರೆ ನಾವು, ನೀವು, ನಮಗೆಲ್ಲರಿಗೂ ನಮ್ಮದೇ ಆದಂಥ ಜವಾಬ್ದಾರಿಗಳಿದೆ, ಅದನ್ನು ನಾವು ಮಾಡ್ತಾ ಹೋಗಬೇಕು. ಅದರಲ್ಲಿ ನನಗೆ ನಂಬಿಕೆ. ಆದ್ದರಿಂದ ಆ ನಂಬಿಕೆಯಿಂದಲೇ ನಾನು ನುಡಿಸಿರಿಗೆ ಬರ್ತೇನೆ. ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದ ಪರಿಣಾಮವಾಗಿ 16 ಹಳ್ಳಿಗಳಿಗೆ ಅದು ಹಬ್ಬಿದೆ. ಅಂದಮೇಲೆ ಮೂಡುಬಿದಿರೆಯ ಈ ಒಂದು ನುಡಿಸಿರಿ ಅಥವಾ ವಿರಾಸತ್ತುಗಳು ಜಗತ್ತಿಗೆ ಇವತ್ತು ಹಬ್ಬಿದ್ದಾವೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಇವುಗಳನ್ನು ಬಹಳ ಪ್ರೀತಿಯಿಂದ, ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಹೋಗಬೇಕು. ಸುಬ್ಬಣ್ಣನವರು ಹೆಗ್ಗೋಡ್ನಲ್ಲಿ ಕೆಲಸ ಮಾಡಿದ್ದಾರೆ. ಸಾಣೆಹಳ್ಳಿಯಲ್ಲಿ ಪಂಡಿತಾರಾಧ್ಯ ಸ್ವಾಮೀಜಿಯವರು, ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ,
ಮೊನ್ನೆಯಷ್ಟೇ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ, ಹೀಗೆ ಎಲ್ಲ ಕಡೆ ಅವುಗಳದ ರೀತಿಯಲ್ಲಿ ಅವುಗಳದ ರೂಪದಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಇವತ್ತು ಮೆರವಣಿಗೆಯಲ್ಲಿ ಬರುವಾಗ ವೀಲ್ ಚೇರ್ನಲ್ಲಿ ಬರತಕ್ಕಂಥ ಕೆಲವರನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ನಾನು ಭಾವುಕನಾದೆ. ವೀಲ್ ಚೇರ್ನಲ್ಲಿ ಹೋಗೋದು ಆಸ್ಪತ್ರೆಗೆ ಮಾತ್ರ ಅಂತ ನಾವು ನಂಬಿದ್ದೇವೆ, ಆದರೆ ನುಡಿಸಿರಿ ಅಂತ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಾರೆ, ಬಂದಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ಹೋಗುವಾಗ ಅದೆಷ್ಟು ಸಂತೋಷ ಆಗುತ್ತೆ ಅವರನ್ನು ನೋಡಿದರೆ. ಒಂದು ಮಾತು ಗೆಳೆಯರೆ, ಎಲ್ಲ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗುವ ನಿಮಗೆ ಮತ್ತು ನನಗೆ ಎಲ್ರಿಗೂ ಅನಿಸಿರುತ್ತೆ, ಇಲ್ಲಿ ತಿಳಿದವನೊಬ್ಬ ತಿಳಿದವರಿಗೆ ತಿಳಿದಿರುವುದನ್ನೇ ಹೇಳ್ತಾ ಇರ್ತಾನೆ. ನಿಮಗೆ ಹಾಗನ್ನಿಸುತ್ತೆ, ನಾನು ಏನು ಹೇಳ್ತಿದ್ದೇನೆ ಅದು ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂತ ನನಗೂ ಗೊತ್ತಿದೆ, ಮತ್ತು ಇಬ್ಬರಿಗೂ ಗೊತ್ತಿರುವುದು ಒಂದೇ ವಿಚಾರ ಅಂತಲೂ ಗೊತ್ತಿದೆ. ಆದರೂ ಯಾಕೆ ಪುನರುಕ್ತಿ ಪುನರಾವರ್ತನೆಗಳು ಎಲ್ಲ ಮೇಳಗಳಲ್ಲಿ ಕನ್ನಡ ಪಂಪ ಯಾಕೆ ಇವುಗಳು ಬೇಕಂದರೆ, ಬಹಳ ಮುಖ್ಯವಾದಿದ್ದೇನಂತಂದರೆ, ನಾವು ಈ ತಿಳಿವನ್ನು ಹಂಚುವ ಚರ್ಚಿಸುವಂಥ ಒಂದು ಚರ್ಚಾನುಸಂಧಾನದಲ್ಲಿ ಹೊಸ ತಿಳಿವು ಹುಟ್ಟುತ್ತೆ, ಹೊಸ ಅರಿವು ಹುಟ್ಟುತ್ತೆ. ಆ ಚರ್ಚೆಯ ಮೂಲಕವೇ ನಾವು ಹೊಸ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಇರುತ್ತೆ. ಆದ್ದರಿಂದ ಸಮ್ಮೇಳನಗಳನ್ನು ಜಾತ್ರೆಯನ್ನೇ ಪರಿಷೆಯನ್ನೇ ಸಂತೆಯನ್ನೇ ಅವುಗಳು ಮತ್ತೆ ಮತ್ತೆ ನಮ್ಮ ಎದುರುಗಡೆ ಕಾಣಿಸ್ಕೋಬೇಕು. ಯಾರೋ ಇತ್ತೀಚೆಗೆ 3 ವರ್ಷಕ್ಕೊಂದು ಸಮ್ಮೇಳನ ಮಾಡಬೇಕು ಅಂದರು, ತಪ್ಪು ಅದು. ಕನ್ನಡಕ್ಕೆ ಪ್ರತಿ ವರ್ಷ ಸಮಸ್ಯೆಗಳಿದ್ದಾವೆ. ಈ ವರ್ಷ ಎಷ್ಟು ಕನ್ನಡ ಶಾಲೆಗಳು ಮುಚ್ಚಿದ್ವು ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಪ್ರತಿ ವರ್ಷ ಅಂಥ ಚರ್ಚೆಗಳು ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ಮೂಲಕ ಎಲ್ಲ ಕಡೆ ನಡೆಯಬೇಕು. ನುಡಿಸಿರಿಯೇ ಎಲ್ಲ ಕಡೆ ಮಾದರಿ ಅಂತ ನಾನು ಹೇಳಲ್ಲ, ಎಲ್ಲ ಕಡೆ ಅವರವರ ಊರಿನಲ್ಲಿ ಅವರವರ ರೀತಿಯಲ್ಲಿ ಅದು ಆಗಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಹುತ್ವದ ಬಗ್ಗೆ, ಬಹುತ್ವ ಅನ್ನೋದು ಆಚರಿಸ್ತೇ ಹೋದರೆ ಏನು ತೊಂದರೆ ಆಗುತ್ತೆ ಅನ್ನುವುದನ್ನು ಪ್ರೊಫೆಸರ್ ಚೆನ್ನಾಗಿ ಹೇಳಿದರು. ಬಹುತ್ವ ಅಂದರೆ ಬಾಹ್ಯ ರೂಪದಲ್ಲಿ ಕಾಣಿಸುವಂಥ ವಿವಿಧ ಬಣ್ಣಗಳಲ್ಲ, ಅದು ಈ ಸೃಷ್ಟಿಯ ಒಂದು ದೊಡ್ಡ ಸೋಜಿಗ, ಸೃಷ್ಟಿಕ್ರಿಯೆಯ ಮೂಲ ಧಾತು ಅದು. ಬಹುತ್ವದ ಬೀಜದಿಂದ ಅಖಂಡವಾದ ಅನನ್ಯವಾದಂತಹ ಸೃಜನಶೀಲ ಶಕ್ತಿ ಹೊರಹೊಮ್ಮುತ್ತೆ. ಅದು ಎತ್ತಣ ಮಾಮರದ ಮೇಲೆ ಎತ್ತಣಿಂದಲೋ ಬಂದು ಕುಳಿತ ಕೋಗಿಲೆಯ ಹಾಡಿನ ಹಾಗೆ ಮಧುರವಾದದ್ದು. ಮಾಮರೆಯಲ್ಲಿ ಕೋಗಿಲೆಯಲ್ಲಿ ಬಹುತ್ವ ಸೇರುವುದು ಹೀಗೆ. ಬಹುಶಃ ಇನ್ನೊಂದು ಅರ್ಥದಲ್ಲಿ ಬಹುತ್ವ ಅಂದರೆ ಸಾವಯವ. ಇದನ್ನು ನಾವು ಪ್ರಾಚೀನರಲ್ಲೂ ಕಾಣ್ತೇವೆ, ಆಧುನಿಕರಲ್ಲೂ ಕಾಣ್ತೇವೆ. ಆಧುನಿಕತೆಯ ರೆಫರೆನ್ಸನ್ನು ಪ್ರೊಫೆಸರ್ ಕೊಟ್ಟಿರೋದ್ರಿಂದ ಅದನ್ನು ಬಿಟ್ಟು ನಾನು ನಮ್ಮ ನಡುವಿನ ಬಹುತ್ವವನ್ನು ಕುರಿತು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತೇನೆ. ಯಾರು ಬಹುತ್ವವನ್ನು ನಿರಾಕರಿಸ್ತಾರೋ ಅವರು ಬದುಕನ್ನೇ ನಿರಾಕರಿಸಿದ ಹಾಗೆ. ಕಾರಣ, ಆದಿಕಾಲದಿಂದ ನಮ್ಮ ಹಿರಿಯರು ಈ ಬಹುತ್ವವನ್ನು ಆಚರಿಸ್ತಾ ಆಧರಿಸ್ತಾ ಅದರ ವಿವೇಕವನ್ನು ಹಂಚ್ತಾ ಬಂದಿದ್ದಾರೆ. ಇದನ್ನು ನಾವು ಮನಗಾಣಬೇಕಾಗಿದೆ. ಇವತ್ತು ಅನೇಕ ಜರ್ಮನ್ನರು, ನಾನು ಜರ್ಮನಿಗೆ ಹೋದಾಗ ಗಮನಿಸಿದ್ದು, ಹಿಟ್ಲರ್ನೊಂದಿಗೆ ಗುರುತಿಸಿಕೊಳ್ಳೋದಕ್ಕೆ ಹಿಂಜರಿತಾರೆ. ಅವನು ಮಾಡಿ ಹೋದಂಥ ಒಂದು ಕಪ್ಪು ಕಲೆ, ಜನಾಂಗೀಯ ದ್ವೇಷ ನಮ್ಮನ್ನು ಎಲ್ಲಿ ಅಗೌರವಕ್ಕೆ ತಳ್ಳುತ್ತೋ ಅನ್ನುವಂಥ ಒಂದು ಮುಜುಗರಕ್ಕೊಳಗಾಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಮಾಡುವಂಥ ತಪ್ಪುಗಳಿಗೆ ಸಮಾಜ ಶತಶತಮಾನಗಳವರೆಗೆ ನೋವನ್ನು ಅನುಭವಿಸ್ಬಿಡುತ್ತೆ. ಅದಕ್ಕಾಗಿ ಜರ್ಮನ್ರು ಈಗ ಅಸಂಖ್ಯಾತ ಸಿರಿಯನ್ ನಿರಾಶ್ರಿತರನ್ನು ಆಶ್ರಯ ಕೊಡ್ತಾ, ಅವ್ರನ್ನ ಒಳಗೆ ಬಿಟ್ಟುಕೊಳ್ತಾ ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಪಡೀಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡ್ತಾರೆ. ಅಂದರೆ ಬಹುತ್ವವನ್ನು ಅನೇಕ ದೃಷ್ಟಿಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಮುಂಚೆ ನಾಡಗೀತೆಯನ್ನು ಹಾಡಿದ್ವಿ. ನಿಮಗೆಲ್ಲ ರಾಷ್ಟ್ರಗೀತೆ ಗೊತ್ತು. ನಮ್ಮ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳು ಎಷ್ಟು ಅದ್ಭುತವಾದ ಬಹುತ್ವವನ್ನು ಹೊಂದಿದ್ದಾವೆ ಅಂದರೆ, ಟಾಗೋರ್ ಮತ್ತು ಕುವೆಂಪು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ರಚಿಸಿದ್ರೂ ಕೂಡ ಅವರಿಗಿದ್ದಂತಹ ಕಾವ್ಯೋದ್ದೇಶ ನಿಚ್ಚಳವಾಗಿ ಒಂದೇ ಆಗಿತ್ತು. ಆ ಬಹುತ್ವದ ಪರಿಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಅದರಲ್ಲಿದೆ ಅಂದರೆ, ತೈಲಪ ವೈಸಳರಾಳಿದ ನಾಡೆ, ಅದು ಹೇಳಬೇಕಾದ್ರೆ ಆಗ್ತಕ್ಕಂಥ ರೋಮಾಂಚನ ಇದೆಯಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ, ದ್ರಾವಿಡ ಅನ್ನುವಂಥ ಒಂದೇ ಒಂದು ಶಬ್ದದಿಂದ ಟಾಗೋರ್ ಇಡೀ ದಕ್ಷಿಣ ಭಾರತವನ್ನು ಪ್ರತಿನಿಧಿಸ್ತಾರೆ. ಆ ದೃಷ್ಟಿಯಿಂದ ಅವುಗಳು ಒಂದು ರೀತಿಯಲ್ಲಿ ರಾಷ್ಟ್ರಗೀತೆ ರಾಷ್ಟ್ರದ ರೆಸ್ಯೂಮೆ ಥರ ಇದ್ದರೆ, ಕಾವ್ಯಾತ್ಮಕ ರೆಸ್ಯೂಮೆ ಅಂತ ಹೇಳ್ಬೋದು. ನಾಡಗೀತೆ ನಮ್ಮ ಕರ್ನಾಟಕದ ಒಂದು ಪೊಯಿಟಿಕ್ ರೆಸ್ಯೂಮೆ ಥರ ನನಗೆ ಕಾಣಿಸುತ್ತೆ. ಇಲ್ಲಿ ಒಂದು ಮಾತು, ಇತ್ತೀಚೆಗೆ ರಾಷ್ಟ್ರಗೀತೆಯನ್ನು ಹಾಡಬೇಕೆ ಹಾಡಬಾರದೆ, ಹಾಡಿದವನು ದೇಶಭಕ್ತ, ಹಾಡದಿದ್ದರೆ ದೇಶದ್ರೋಹಿ, ಈ ಥರದ ಒಂದು ಚರ್ಚೆ ನಡೀತಾ ಇದೆ. ಯಾರಿಗೂ ರಾಷ್ಟ್ರಗೀತೆಯನ್ನು ಹಾಡಿ ಅದನ್ನು ಮೂಲಕ ನೀನು ದೇಶಭಕ್ತ ಅಂತ ಸಾಬೀತು ಮಾಡು ಅಂತ ಹೇಳೋದು ತಪ್ಪು. ಆ ರೀತಿ ದೇಶಭಕ್ತಿಯನ್ನು ಯಾರಿಂದಲೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗನ್ನಿಸುವ ಮಾತನ್ನು ನಾನು ಹೇಳಬೇಕು. ಏನಂದರೆ,
ನಮ್ಮ ಬದುಕಿನ ಯಾವ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗಲೂ ರಾಷ್ಟ್ರಗೀತೆ, ನಾಡಗೀತೆ ಮತ್ತು ರೈತ ಗೀತೆಗಳನ್ನು ಗಟ್ಟಿಯಾಗಿ ಹಾಡಬೇಕು. ತುಂಬ ಜನಕ್ಕೆ ಮಕ್ಕಳು ಹಾಡಬೇಕು, ನಾವು ಹೇಳಿ ಸೆಟದ್ದು ನಿಲ್ಲಬೇಕು ಹೀಗೆ ಅಂತ ಹೇಳಿ ತಪ್ಪು ತಿಳ್ಕೊಂಬಿಟ್ಟಿರ್ತಾರೆ. ನಾವು ಹಾಡಕೂಡ್ದು, ಹಾಡಿದ್ರು ಬಾಲಿಶ ಅಂತ. ಇದು ತಪ್ಪು. ಯಾಕೆಂದರೆ ಹಾಡಿದರೆ ಮಾತ್ರ ಅದರ ಲಯ, ಅದರ ಛಂದೋ ವೈಖರಿ, ಅದರ ಶ್ರುತಿಬದ್ಧತೆ, ಆ ಸಾಹಿತ್ಯದ ಒಳಗಿರುವಂತಹ ಅರ್ಥವಂತಿಕೆ ನಮಗೆ ದಕ್ಕತ್ತೆ. ಅದು ನಾವು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹಾಡಬೇಕು. ಆ ಹಾಡದಿದ್ದರೆ ನಷ್ಟ. ಭಾರತಾಂಬೆಗೂ ಅಲ್ಲ, ಕನ್ನಡಮ್ಮನಿಗೂ ಅಲ್ಲ, ನಿಮಗಷ್ಟೇ. ನೀವು ಅದರ ಲಾಭ ಪಡೀಬೇಕು ಅಂದರೆ ಹಾಡಬೇಕು ಅಂತಕ್ಕಂಥದ್ದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಅದನ್ನು ಪ್ರಯತ್ನಿಸಿ ನೋಡಿ. ಯಾಕೆಂದರೆ ಬಹಳ ಜನಕ್ಕೆ ನ್ಯಾಷನಲ್ ಆಂಥೆಮ್ ಮತ್ತು ಸ್ಟೇಟ್ ಆಂಥೆಮ್ ಬರೋದೇ ಇಲ್ಲ, ಪಾಪ ಅದಕ್ಕೋಗಿ ಹಾಡಲ್ಲ ಅವರು. ಅದನ್ನು ಕಲಿಬೇಕು. ಅದು ಮಕ್ಕಳದ ಕಲ್ತಿರ್ತೇವೆ, ಆಮೇಲೆ ಮರೆತು ಬಿಡ್ತಾರೆ. ಹಾಡ್ತಾ ಹಾಡ್ತಾ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ಬಹುತ್ವದ ಸಭೆ ಇದು, ಆ ಎರಡು ಗೀತೆಗಳು ಬಹುತ್ವವನ್ನು ಪ್ರತಿನಿಧಿಸ್ತವೆ ಅಂತ. ನಮ್ಮ ಜನಪದರು ಈ ಬಹುತ್ವವನ್ನು ಎಷ್ಟು ಚೆನ್ನಾಗಿ ಆಚರಿಸಿದರು. ಆ ಜನಪದ ಲೋಕಕ್ಕೆ ಹೋದರೆ ಎಚ್ ಎಲ್ ನಾಗೇಗೌಡರ ಜನಪದ ಲೋಕಕ್ಕೆ, ಅಷ್ಟೇಕೆ ಇವತ್ತು ಮೆರವಣಿಗೆಯಲ್ಲಿ ಹೋದಂಥ ಸ್ವಲ್ಪ ನವೀಕೃತಗೊಂಡಂಥ ಜನಪದ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬಗೆಯ ಪರಂಪರೆ ನಮ್ಮಲ್ಲಿದೆ. ಅವುಗಳನ್ನೆಲ್ಲ ನಾವು ನೋಡಿದರೆ ನಮ್ಮ ಹಿರಿಯರು ಈ ಬಹುತ್ವವನ್ನು ಎಷ್ಟು ಘನತೆಯಿಂದ ಸ್ವೀಕರಿಸಿದರು ಅನ್ನೋದು ಅರ್ಥ ಆಗತ್ತೆ. ವಚನಕಾರರಿಗೆ ಬಂದರೆ ನಾವೇನು ಮಾಡ್ತೇವೆ, ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ ಈ ಥರದ ಪ್ರಮುಖ ವಚನಕಾರ ಮತ್ತು ವಚನಕಾರ್ತಿಯರನ್ನು ನೆನಪಿಸ್ಕೊಂಡು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಥವಾ ಬೆಟ್ಟದ ಮೇಲೊಂದು ಬೃಜ ಮನೆಯ ಮಾಡಿ, ಈ ಥರದ ಸರಳ ವಚನಗಳನ್ನು ಆಸ್ವಾದಿಸಿ ಹೊರಟೋಗ್ತೀವಿ. ಆದರೆ ನಿಜಕ್ಕೂ ನಿಮಗೆ ಬಹುತ್ವದ ಪರಿಕಲ್ಪನೆ ತಿಳಿಯಬೇಕಾದರೆ, ಆ ದೃಷ್ಟಿಯಿಂದ ನೀವು ಅಧ್ಯಯನ ಮಾಡಿದರೆ ಅಸಂಖ್ಯವಾದ ವಚನದಲ್ಲಿ ಧ್ವನಿಗಳು, ಬಹುತ್ವದ ಧ್ವನಿಗಳು ಕಾಣಿಸಿಕೊಳ್ಳುತ್ತೆ. ಹೆಣ್ಣುಮಕ್ಕಳಲ್ಲಿ ಅಮುಗೆ ರಾಯಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಕದಿರೆ ಕಾಯಕದ ಕಾಳವ್ವೆ, ಕನ್ನಡಿ ಕಾಯಕದ ದೇವಮ್ಮ, ನಾನು ಉದ್ದೇಶಪೂರ್ವಕವಾಗಿ ಹೆಸರನ್ನು ಹೇಳ್ತಾ ಇದ್ದೀನಿ, ಕನ್ನಡಿ ಕಾಯಕದ ದೇವಮ್ಮ, ಮೋಳಿಗೆ ಮಹಾದೇವಿ, ಸೂಳೆ ಸಂಕವ್ವೆ, ಈ ಹೆಸರುಗಳನ್ನು ಗಮನಿಸಿ. ಅವರ ಹೆಸರಿನ ಪೂರ್ವಾರ್ಧದಲ್ಲಿರುವ ಅವರ ವೃತ್ತಿ, ಅವರ ಘನತೆ, ಅದರ ಕೌಶಲ್ಯ, ವೃತ್ತಿ ಬಗ್ಗೆ ಇರತಕ್ಕಂಥ ಗೌರವವನ್ನು ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಂಡಿದ್ದಾರೆ. ಇಷ್ಟು ವಚನಕಾರರು ಭಿನ್ನವಾದ ಬದುಕನ್ನು, ಬಹುತ್ವವನ್ನು ಹೊಂದಿದ್ದವರು. ಇನ್ನು ಪುರುಷರಿಗೆ ಬಂದರೆ, ವಚನಕಾರರಲ್ಲಿ ಬಂದರೆ, ಅದೆಷ್ಟು ಜನ ವಿವಿಧ ಕಸುಬುಗಳನ್ನು, ವಿವಿಧ ಬಹುತ್ವವನ್ನು ಪ್ರತಿಸಿದವರು ಬಂದಿದ್ದಾರೆ ಅಂತಂದರೆ, ಕರುಳಕೇತಯ್ಯ, ಕಾಮಾಟದ ಭೀಮಣ್ಣ, ಕಿನ್ನರಿ ಬ್ರಹ್ಮಯ್ಯ, ಕೂಗಿನ ಮಾರಯ್ಯ, ಕೊಠಾರದ ಸೋಮಣ್ಣ, ಕೋಲ ಶಾಂತಯ್ಯ, ಗಾಣದ ಕಪ್ಪಣ್ಣ, ಗಾವುದಿ ಮಾಚಯ್ಯ, ಗುಪ್ತ ಮಂಚಣ್ಣ, ಭಿಕ್ಷದ ಸಂಗಯ್ಯ, ಭಿಕಾರಿ ಭೀಮಯ್ಯ, ರಾಯಸದ ಮಂಚಣ್ಣ, ಉರಿಲಿಂಗ ಪೆದ್ದಿ, ಸತ್ತಿಗೆ ಕಾಯಕದ ಮಾರಮ್ಮ ಮಾರಯ್ಯ, ಹೆಂಡದ ಮಾರಯ್ಯ, ಹೊಡೆಹುಲ್ಲ ಬಂಕಣ್ಣ, ಬಹುರೂಪಿ ಚೌಡಯ್ಯ, ಬೊಕ್ಕಸದ ಚಿಕ್ಕಣ್ಣ. ನಾನು ಈ ವಚನಕಾರರನ್ನು ಬಹುತ್ವದ ದೃಷ್ಟಿಯಿಂದ ಅಧ್ಯಯನ ಮಾಡಿದರೆ, 12ನೇ ಶತಮಾನದಲ್ಲಿ ಆದಂಥ ಒಂದು ಅದ್ಭುತವಾದಂಥ ಕ್ರಾಂತಿ, ಬಹುತ್ವದ ಕ್ರಾಂತಿ, ಬಹುಜನರಿಗೆ ಧ್ವನಿ ಬಂದ ಕ್ರಾಂತಿ ಎಂದೂ ಕೂಡ ಜಗತ್ತಿನಲ್ಲಿ ಆಗಿಲ್ಲ ಅನ್ನೋದು. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಬಹುತ್ವ ಅನ್ನೋದು, ನೀವು ಜೋರಾಗಿ ಹೊಡಿಬೇಕು ಚಪ್ಪಾಳೆ, ಮಧ್ಯೆ ಹೊಡಿರಿ ಪರವಾಗಿಲ್ಲ. ನೀವು ಅನುಮಾನದಿಂದ ಹೊಡೆದ್ರೆ ನನಗೆ ಅನುಮಾನ ಶುರುವಾಗುತ್ತೆ, ನಾನು ಹೇಳಿದ ಸರಿನೋ ತಪ್ಪು ಅಂತ. ಬಹುತ್ವ ಅನ್ನೋದು ಒಂದು ಶಕ್ತಿ ಮೂಲ. ಅದು ಈ ಶಕ್ತಿ ಮೂಲವನ್ನು ನಾವು ಯಾವತ್ತೂ ಛಿದ್ರಗೊಳಿಸಬಾರದು. ಬಹುತ್ವದ ಶಕ್ತಿ ಮೂಲವನ್ನು ನಾಶ ಮಾಡೋದು ಅಂದರೆ ಅದು ಒಂದು ಸಮಾಜವನ್ನು ನಾಶ ಮಾಡಿದಾಗೆ. ಉದಾಹರಣೆಗೆ ವಾಲ್ಟೇರ್ ಅನ್ನುವಂಥ ಒಬ್ಬ ಫ್ರೆಂಚ್ ಲೇಖಕ ಒಂದು ಮಾತು ಹೇಳ್ತಾನೆ, ಇಫ್ ದೇರ್ ವರ್ ಓನ್ಲಿ ಒನ್ ರಿಲಿಜಿಯನ್ ಆರ್ ದೇರ್ ವುಡ್ ಬಿ ಈಚ್ ಅದರ್ ಥ್ರೆಟ್ಸ್ ಬಟ್ ದೀಸ್ ಆರ್ 30 ಅಂಡ್ ದೇ ಲಿವ್ ಇನ್ ಪೀಸ್ ಅಂಡ್ ಹ್ಯಾಪಿನೆಸ್. ಒಂದು ಸಮಾಜದಲ್ಲಿ ಒಂದೇ ಜನಾಂಗ ಇದ್ರೆ ಒಬ್ಬರು ಕತ್ತೊಬ್ಬರು ಕತ್ತರಿಸ್ತಾ, ಒಬ್ರಿಗೊಬ್ರು ಮೋಸ ಮಾಡ್ತಾ, ಬೆದರಿಕೆ ಹೊಡ್ತಾ ಬದುಕ್ತಾರೆ. ಅದಕ್ಕೆ ಅನೇಕ ರಾಷ್ಟ್ರಗಳು ನಿಮಗೆ ಗೊತ್ತಿದೆ. ಆದರೆ ಬಹುಸಂಖ್ಯೆಯ ಜನ ಬದುಕೋ ಕಡೆ ಎಲ್ಲರೂ ಕೂಡ ಪ್ರೀತಿ, ಸೌಹಾರ್ದ, ಪೈಪೋಟಿ, ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಇಂಗ್ಲೆಂಡನ್ನು ಗಮನ ಇಟ್ಟುಕೊಂಡು ವಾಲ್ಟೇರ್ ಬಹಳ ದಿನಗಳ ಹಿಂದೆ ಈ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಬಹುತ್ವಕ್ಕೆ ಬಹಳ ಸಹನೆ ಬೇಕು, ವಿಚ್ ಇಸ್ ಲ್ಯಾಕಿಂಗ್ ಟುಡೇ. ಇವತ್ತಿಗಿರುವಂಥ ದೊಡ್ಡ ಕೊರತೆ ಅದು. ಬಹುತ್ವ ಮಾತ್ರ ಎಲ್ಲರಿಗೂ ಸಮಾನ ಬದುಕಿನ ಸಾಧ್ಯತೆ ಅಂತಂದುಕೊಡುತ್ತೆ. ಒಂದೆರಡು ಉದಾಹರಣೆಯನ್ನು ಗಮನಿಸಿ. ಇವತ್ತು ಅಮೆರಿಕಾದ ಪ್ರಸಿದ್ಧವಾದಂಥ ಸಂಸ್ಥೆಗಳಾಗಿರೋವಂಥ ಮೈಕ್ರೋಸಾಫ್ಟ್, ಗೂಗಲ್, ಅವುಗಳ CEO ಪ್ರಮುಖ ಆಡಳಿತಾಧಿಕಾರಿಗಳು ಭಾರತೀಯರು.
ಕಳೆದ ವಾರ ನಾನು ಲಂಡನ್ನಲ್ಲಿದ್ದೆ, ನನ್ನ ಜೊತೆಗೆ ಮಂಡ್ಯ ರಮೇಶ್ ಕೂಡ ಬಂದಿದ್ದರು ನಾಟಕ ತಗೊಂಡು. ಅಲ್ಲಿ ಸಹಸ್ರಾರು ಕನ್ನಡಿಗರ ಮುಂದೆ ಒಂದು ಬೆರಗನ್ನು ಕಂಡೆ. ಆಲ್ಬರ್ಟ್ ಐನ್ಸ್ಟೀನ್ ನಂತರ ಅತಿ ಹೆಚ್ಚು ಬುದ್ಧಿಮತ್ತೆಯನ್ನು ಹೊಂದಿರುವಂಥ ಐಕ್ಯೂ ಇರುವಂಥ ಒಂದು ಮಗು ಪತ್ತೆಯಾಗಿದೆ. ಆ ಮಗು ಕನ್ನಡದ ಮಗು. ಆ ಮಗುವಿನ ಹೆಸರು ಪ್ರಥಮ್ ಅಂತ. ಬಿಗ್ ಬಾಸ್ ಪ್ರಥಮ್ ಅಲ್ಲ, ಪ್ರಥಮ್. ಇಷ್ಟುದ್ದ ಇದೆ ನಮ್ಮ ಮಗ. ಅಂದರೆ ಎಷ್ಟು ಹೆಮ್ಮೆ ಆಗುತ್ತೆ, ಇದೆಲ್ಲ ಬಹುತ್ವದ ಸಂಕೇತದ ಹಾಗೆ ನನಗೆ ಕಾಣಿಸ್ತಾ ಇದೆ. ನೀವು ಸಿಂಗಪೂರಿಗೆ ಹೋದರೆ ಒಂದು ವಸತಿ ಸಮುಚ್ಚಯ, ಒಂದು ಅಪಾರ್ಟ್ಮೆಂಟ್ಸ್ ಇದ್ದರೆ ಅಲ್ಲಿ 100 ಮನೆಗಳಿದ್ರೆ ಆ 100 ಮನೆಗಳನ್ನು 100 ಭಿನ್ನ ಸಂಸ್ಕೃತಿಯವ್ರಿಗೆ ಹಂಚ್ತಾರೆ. ಒಂದೇ ಸಮುದಾಯದವ್ರು ಬದುಕೋಕೆ ಬಿಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬದುಕಿ ಸಹಿಷ್ಣುತೆ ಕಲ್ತ್ಕೊಳ್ಳಿ, ಅವ್ರದನ್ನು ಇವರು ಇವ್ರದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಎಷ್ಟು ಅದ್ಭುತವಾದ ವ್ಯವಸ್ಥೆ. ನಮ್ಮಲ್ಲಿ ಜನ ಆತಂಕದಿಂದಲೋ ಭಯದಿಂದಲೋ ಅಥವಾ ಗುಂಪುಗಾರಿಕೆಗಾಗಿಯೋ ಇನ್ಯಾವುದೋ ಕಾರಣಕ್ಕಾಗಿಯೋ ಒಂದು ಜನಾಂಗ ಒಂದೇ ಕಡೆ ವಾಸ ಮಾಡುವಂಥ ದುರಂತವನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಅನ್ಲೆಸ್ ಯು ಮಿಕ್ಸ್ ವಿತ್ ಈಚ್ ಅದರ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಅದರ್ ರಿಲಿಜಿಯನ್, ಅದರ್ ಪೀಪಲ್ ಆ್ಯಂಡ್ ಅದರ್ ರಿಲಿಜುವಲ್ಸ್ ಅನ್ನುವಂಥ ಮಾತು. ಇದು ಜಗತ್ತಿನಾದ್ಯಂತ ಇವತ್ತು ದೊಡ್ಡ ಸಮಸ್ಯೆ, ದೊಡ್ಡ ಚರ್ಚೆಗೆ ಬಂದಿದೆ. ಅಮೆರಿಕಾವನ್ನು ಹೋದರೆ ಇವತ್ತು ವಲಸಿಗ, ನಾಳೆ ಅವನು ಆ ದೇಶದ ಗೌರವಾನ್ವಿತವಾದ ಪ್ರಜೆ, ಮರುದಿನ ಅವನೊಬ್ಬ ಅಲ್ಲಿಯ ನೇತಾರನಾಗ್ತಾನೆ. ಒಬ್ಬಳು ಪ್ರಸಿದ್ಧವಾದ ಹಾಲಿವುಡ್ ನಟಿ ಆಂಜಲಿನಾ ಜೋಲಿ ಒಂದು ಮಾತು ಹೇಳ್ತಾಳೆ, ಅವರ್ ಡೈವರ್ಸಿಟಿ ಈಸ್ ಅವರ್ ಸ್ಟ್ರೆಂತ್. ವಾಟ್ ಎ ಡಲ್ ಅಂಡ್ ಪಾಯಿಂಟ್ಲೆಸ್ ಲೈಫ್ ಇಟ್ ವುಡ್ ಬಿ ಇಫ್ ಎವ್ರಿ ಒನ್ ವಾಸ್ ದ ಸೇಮ್. ಇದು ಪ್ರಪಂಚದ ಎಲ್ಲರ ಮಾತುಗಳಾಗಬೇಕು. ಬಹುತ್ವವು ಏಕತ್ವವಾಗಿ ಕರಗುವಂತಹ ಕ್ರಮ ಇದು. ಪ್ರೊಫೆಸರ್ ಸಮುದ್ರದ ಉದಾಹರಣೆಯನ್ನು ಕೊಟ್ಟರು, ಬಹಳ ಒಳ್ಳೆಯ ಉದಾಹರಣೆ. ಆದರು ಅಸ್ಮಿತೆ ಒಂದು ಕಡೆ, ಅಂದರೆ ನಾನು ಕರಗಿ ಹೋದ ಏಕತ್ವದಲ್ಲಿ ನನ್ನ ಐಡೆಂಟಿಟಿ ಏನು, ನನ್ನ ಧರ್ಮದ ಗುರುತೇನು, ನನ್ನ ಚಿಹ್ನೆ ಏನು ಅನ್ನುವಂಥ ಆತಂಕ ಬಹಳ ಜನಕ್ಕೆ ಇರುತ್ತೆ. ನಾನು ಅದಕ್ಕೆ 2 ಉದಾಹರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಸ್ವಾದಿಷ್ಟವಾದ ಅಡುಗೆಯನ್ನು ಕಲ್ಪಿಸ್ಕೊಳ್ಳಿ, ರುಚಿಕರವಾದಂಥ ಒಂದು ಭೋಜನವನ್ನು ಕಲ್ಪಿಸ್ಕೊಳ್ಳಿ. ಎಷ್ಟು ಥರದ ಇಂಗ್ರೀಡಿಯೆಂಟ್ಸ್ಗಳು ಅಲ್ಲಿ ಸೇರಿರ್ತವೆ, ಉಪ್ಪು, ಹುಳಿ, ಮೆಣಸು, ತರಕಾರಿ ಎಲ್ಲ ಸೇರಿರ್ತವೆ. ಅವುಗಳನ್ನು ಬಿಡಿ ಬಿಡಿಯಾಗಿ ತೆಗೆದು ನೋಡಿದರೂ ಅವಕ್ಕೊಂದು ಅಸ್ಮಿತೆ ಇರುತ್ತೆ. ಅವು ಎಲ್ಲವೂ ಕರಗಿದಾಗಲೂ ಅವಕ್ಕೊಂದು ವಿಶೇಷವಾದಂಥ ರುಚಿ ಬರುತ್ತೆ. ಹಾಗೆ ಸಮಾಜ ಅನ್ನುವುದು ಒಂದು ಆಸ್ವಾಧೀನವಾಗಬೇಕಾದ್ರೆ ಎಲ್ಲವೂ ಒಂದು ಹದದಲ್ಲಿ ಕರಗ್ತಾ ಕರಗುವ ಕ್ರಿಯೆಯಲ್ಲಿ ತಮ್ಮ ಅಸ್ಮಿತೆಯನ್ನು, ತಮ್ಮ ಅನನ್ಯತೆಯನ್ನು, ತಮ್ಮ ಐಡೆಂಟಿಟಿಯನ್ನು ಕಳಿಸ್ಕೋಬಾರ್ದು. ಉಳಿಸ್ಕೊಂಡು ಬೆರೆಯೋದಕ್ಕೆ ಸಾಧ್ಯ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಜನ ಏಕತ್ವ ಅಂದರೆ ನಾನು ಹೇಳಿದ್ದು ಕೇಳು ನೀನಷ್ಟೇ ಅನ್ನೋ ದೃಷ್ಟಿಯಲ್ಲಿ ಏಕತ್ವವನ್ನು ಬಳಸ್ತಾರೆ, ಅದು ಅಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದರೆ, ಇಮ್ಯಾಜಿನ್ ಆನ್ ಆರ್ಕೆಸ್ಟ್ರಾ, ಒಂದು ವಾದ್ಯರಿಂದ ನಡೆಯುತ್ತಾ ಇರುತ್ತೆ. ಎಷ್ಟು ಬಗೆ ಬಗೆಯ ಉಪಕರಣಗಳು, ಗಾಯಕ ಗಾಯಕಿಯರು ಎಲ್ಲ ಸೇರಿರುತ್ತೆ ಅದರಲ್ಲಿ. ಅವರಲ್ಲಿ ಒಬ್ಬೊಬ್ಬರನ್ನೇ ನೀವು ಪ್ರತ್ಯೇಕವಾಗಿಟ್ಟು ನೋಡಿದರೂ ಕೂಡ ಅವು ಒಂದೊಂದು ಮಹತ್ವವನ್ನು ಹೊಂದಿದೆ, ಮಹತ್ವವಾದಂಥ ಸಾಧಕರಾಗಿರುತ್ತೆ, ಕೇಳೋದಕ್ಕೆ ಸುಂದರವಾಗಿರುತ್ತೆ. ಆದರೆ ಆ ವಾದ್ಯವೃಂದ ಒಟ್ಟಾಗಿ ಸೇರಿದಾಗ ಬರುವಂಥ ಇಂಪಾದಂಥ ಒಂದು ಪಕ್ಕವಾದ್ಯ ಇನ್ನಷ್ಟು ಮೋಹಕವಾಗಿರುತ್ತೆ, ಇನ್ನಷ್ಟು ಮಧುರವಾಗಿರುತ್ತೆ ಅನ್ನುವಂಥದ್ದು. ಅದನ್ನು ಅರಿತಿದ್ದಂತಹ ಗಾಂಧೀಜಿ ಬಹಳ ಸ್ಪಷ್ಟವಾಗಿ, ಅವರ್ ಎಬಿಲಿಟಿ ಟು ರೀಚ್ ಯೂನಿಟಿ ಇನ್ ಡೈವರ್ಸಿಟಿ ವಿಲ್ ಬಿ ದ ಬ್ಯೂಟಿ ಆ್ಯಂಡ್ ದ ಟೆಸ್ಟ್ ಆಫ್ ಅವರ್ ಸಿವಿಲೈಸೇಷನ್. ನಮ್ಮ ಸಮಾಜದ ಮೇಲಿರುವಂಥ ಅಗ್ನಿ ಪರೀಕ್ಷೆ ಇದೇ ಆಗಿದೆ ಅನ್ನೋದನ್ನು ಗಾಂಧಿ ಬಹಳ ಹಿಂದೆ ಹೇಳಿದರು. ಬಹುತ್ವವನ್ನು ಕುರಿತಂಥ ಒಂದೆರಡು ಉದಾಹರಣೆ ಹೇಳ್ತೀನಿ, ನೀವು ಗಾಬರಿಯಾಗಿ ಬಿಡ್ತೀರ ಅಥವಾ ನಿಮ್ಮಲ್ಲಿ ಕೆಲವರು ಗೊತ್ತಿರಬಹುದು. ನಾವು ಬಹಳ ಜನ ನಮ್ಮ ದೇಶದಲ್ಲಿ ನಾವು ಮಾತ್ರ ಇರೋದು, ನಾವು ಮಾತ್ರ ಇರಬೇಕು, ನಾವಿದ್ರೆ ಚಂದ ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿರ್ತೀವಿ. ಇದು ಬಹಳ ತಪ್ಪು ಕಲ್ಪನೆ. ಇವತ್ತು ಲಂಡನ್ ನಗರದ ಮೇಯರು ಒಬ್ಬ ಪಾಕಿಸ್ತಾನಿ ಸಂಜಾತ ಮುಸ್ಲಿಂ ಸಾದಿಕ್ ಖಾನ್ ಅಂತ. ಇವತ್ತು ಬಹುಶಃ ಅಲ್ಲಿ ಹೆಚ್ಚುತ್ತಿರುವ ಏಷ್ಯನ್ರ ಸಂಖ್ಯೆ ನೋಡಿದರೆ ಮುಂದೆ ಒಂದು ದಿನ ಲಂಡನ್ನನ್ನು ಬಿಡುಗಡೆ ಮಾಡಲಿಕ್ಕೆ, ವಿಮೋಚನೆಗೊಳಿಸ್ಲಿಕ್ಕೆ ಒಬ್ಬ ಬ್ರಿಟಿಷ್ ಗಾಂಧಿ ಬರಬೇಕಾಗುತ್ತೇನೋ. ಆ ಸ್ಥಿತಿಯನ್ನು ಇವತ್ತು ಇಂಗ್ಲೀಷರು ತಂದುಕೊಂಡಿದ್ದಾರೆ. ಇಡೀ ಜಗತ್ತಿಗೆ ಹೋಗಿ ಅವ್ರ ಬಾವುಟ ನೆಟ್ಟು ಎಲ್ಲ ಕಡೆ ಹೋಗಿ ಅಲ್ಲಿಯ ಅನೈಕ್ಯ ಮತ್ಯವನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ಲಾಂಛನವನ್ನು ಬಿಟ್ಟು ಜಗತ್ತಿಗೆ ಇಂಗ್ಲೀಷನ್ನು ಕೊಟ್ಟು ಕಲೋನಿಯನ್ನಾಗಿ ಮಾಡಿಕೊಂಡಂತಹ ಬ್ರಿಟಿಷರು ಇವತ್ತು ಒಬ್ಬ ಅವ್ರದೇ ಆದಂಥ ಗಾಂಧಿಯನ್ನು ಹುಡುಕ್ತಾ ಇದ್ದಾರೆ ಬಿಡುಗಡೆಗಾಗಿ. ಅಷ್ಟು ಜನ ಏಷ್ಯನ್ರು ಇವತ್ತು ಇಂಗ್ಲೆಂಡ್ನಲ್ಲಿ ತುಂಬಿಕೊಂಡಿದ್ದಾರೆ. ಅಂದರೆ ಬಹುತ್ವದಿಂದ ಜಗತ್ತು ಬೇರೆ ಬೇರೆ ತಲ್ಲಣಗಳನ್ನು ಅನುಭವಿಸ್ತಾ ಇದೆ. ನಾನು ಮೊನ್ನೆ ಒಂದು ಕುತೂಹಲಕ್ಕೆ ಒಂದು ಕರ್ನಾಟಕದ ಜಾತಿಗಳ ಸಂಖ್ಯೆಯನ್ನು ನೋಡ್ತಾ ಇದ್ದೆ. ಕರ್ನಾಟಕದ ಜಾತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸಣ್ಣ ಸಮೀಕ್ಷೆ ನಡೆದಿದೆ. ಅದನ್ನು 5 ಭಾಗಗಳಲ್ಲಿ ಅಧ್ಯಯನ ಮಾಡಿದ್ದಾರೆ 1930 ಸುಮಾರಿಗೆ, ಸ್ವಾತಂತ್ರ್ಯ ಪೂರ್ವದಲ್ಲಿ.
ಒಟ್ಟು ಮೊದಲನೇ ವರ್ಗದಲ್ಲಿ 95 ಜಾತಿಗಳಿವೆ, ಅದರಲ್ಲಿ 380 ಉಪಜಾತಿಗಳಿವೆ, 9 ಅಲೆಮಾರಿ ಮುಸ್ಲಿಂ ಉಪಜಾತಿಗಳಿದ್ದಾವೆ. ಎರಡನೇ ವರ್ಗದಲ್ಲಿ 102 ಜಾತಿಗಳಿವೆ, ಅವುಗಳೊಳಗಡೆ 367 ಉಪಜಾತಿಗಳಿದ್ದಾವೆ. ಎರಡನೇ ವರ್ಗ ಬಿನಲ್ಲಿ ಒಂದು ಜಾತಿ ಇದೆ, ಮೂರನೇ ವರ್ಗ ಎನಲ್ಲಿ 32 ಜಾತಿಗಳಿದ್ದಾವೆ, ಮೂರನೇ ವರ್ಗ ಬಿನಲ್ಲಿ 2 ಜಾತಿಗಳಿದ್ದು ಇದರಲ್ಲಿ 40 ಉಪಜಾತಿಗಳಿವೆ. ಅಂದರೆ ಕರ್ನಾಟಕದ ಬಹುಸಂಖ್ಯಾತ ಜಾತಿಗಳಾದಂಥ ಲಿಂಗಾಯತರಲ್ಲಿ 49 ಜಾತಿಗಳಿದ್ದಾವೆ ಉಪಜಾತಿಗಳು, ಒಕ್ಕಲಿಗರಲ್ಲಿ 20 ಜಾತಿಗಳಿವೆ. ಅಲ್ಲಿ ಎಲ್ಲ ಕೂಡಿಸಿದರೆ ಹೆಚ್ಚು ಕಡಿಮೆ 889 ಇಷ್ಟಕ್ಕೆ ಆಗುತ್ತೆ ಈ ಪಟ್ಟಿಗೆ. ಇದು ಅಧಿಕೃತ ಸಮೀಕ್ಷೆಯಿಂದ ವ್ಯಕ್ತವಾಗಿರುವಂಥದ್ದು. ಈಗ ಹೇಳಿ, ಇಲ್ಲಿಂದ ಬಂದ ನಮಗೆ, ಇಷ್ಟು ಜನರ ಜೊತೆಗೆ ಬದುಕುವ ನಮಗೆ ಬಹುತ್ವದ ಪರಿಕಲ್ಪನೆ ಎಷ್ಟು ವಿಸ್ತಾರವಾಗಿರಬೇಕು, ಎಷ್ಟು ಅಗಾಧವಾಗಿರಬೇಕು. ಈಗ ಕೆಲವು ಜಾತಿಗಳು ಧರ್ಮವನ್ನು ಕೇಳ್ತಾ ಇದ್ದಾವೆ. ನಾನು ಒಂದು ಧರ್ಮ ಕೇಳೋಣ ಅಂತ ಅಂದ್ಕೊಂಡೆ, ನನ್ನೊಬ್ಬನಿಗೆ ಒಂದು ಸ್ಪೆಷಲ್ಲಾಗಿ ಕೊಡಿ ಅಂತ. ಯಾಕೆಂದರೆ ಪ್ರತಿ ಮನುಷ್ಯನಿಗೆ ಒಂದು ಜಾತಿ ಆದರೆ, ಪ್ರತಿ ಮನುಷ್ಯನಿಗೆ ಒಂದು ಧರ್ಮ ಆದರೆ, ಕುವೆಂಪು ಹೇಳಿದಂಥ ವಿಶ್ವ ಧರ್ಮ ಸ್ಥಾಪನೆ ಆಗುತ್ತೆ. ಯಾಕೆಂದರೆ ಅನ್ಯ ಧರ್ಮವನ್ನು ಪ್ರೀತಿಸು, ನಿನ್ನ ಧರ್ಮದಲ್ಲಿ ಜೀವಿಸು ಅಂತ ಗಾಂಧೀಜಿ ಆಗಲೇ ಒತ್ತಿ ಹೇಳಿದರು. ಅನ್ಯ ಧರ್ಮಗಳನ್ನು ಪ್ರೀತಿಸು, ಆದರೆ ಜೀವಿಸುವಾಗ ನಿನ್ನ ಧರ್ಮವನ್ನು ನೀನು ಜೀವಿಸು. ಈ ದೃಷ್ಟಿಯಿಂದ ಒಂದೇ ಜಾತಿ ಒಂದೇ ಧರ್ಮ ದೇಶಕ್ಕೆ ಅಂತ ಹೇಳಿದರೆ ಹೇಗಿರುತ್ತೆ ಅಂದರೆ, ಕಾಡಿಗೆಲ್ಲ ಒಂದೇ ಮರ ನೆಟ್ಟರೆ ಹೇಗಿರುತ್ತೋ ಹಾಗಿರುತ್ತೆ. ಯಾವಾಗ ಕಾಡು ಅನೇಕ ಮರಗಳಿಂದ, ತರುಲತೆಗಳಿಂದ, ಬಳ್ಳಿಗಳಿಂದ ಶೋಭಿಸುತ್ತೋ ಅದು ಸುಂದರವಾದ ಕಾಡಾಗುತ್ತೆ. ಆಗ ಮಾತ್ರ ಆ ಕಾಡಿಗೆ ಸೌಂದರ್ಯ ಸೊಬಗು ಬರುತ್ತೆ. ನಾವು ಕೂಡ ಅಂಥ ಒಂದು ಸೊಬಗನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಬಹು ಸಂಸ್ಕೃತಿಗಳನ್ನು ಎಲ್ಲ ಕಿರಿಯ ಹಿರಿಯ ಸಣ್ಣ ಪುಟ್ಟ ಜನರ ಜೊತೆಗೆ ಅರ್ಥ ಮಾಡಿಕೊಳ್ಳುವ, ಬದುಕುವ, ಬೆರೆಯುವಂಥ ವಿಚಾರವನ್ನು ಇಟ್ಕೋಬೇಕು. ದುರದೃಷ್ಟವಶಾತ್ ಮಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ, ಮಂಗಳೂರು ತುಂಬ ಆಗಾಗ ಹತ್ತಿ ಉರಿಯುತ್ತದೆ, ಈ ಥರದ ಮಾತುಗಳನ್ನು ಹೊರಗಡೆಯಿಂದ ನಾವು ಕೇಳಿಸ್ಕೊಳ್ತೀವಿ. ವೈಯಕ್ತಿಕವಾಗಿ ನಾನು ನೋಡಿದಂತೆ ಈ ಪ್ರಾಂತ್ಯದಲ್ಲಿ ತುಂಬ ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯದಕ್ಕಾಗಿ ಕಾತರಿಸುವ ಜನ ಇದ್ದಾರೆ. ಎಲ್ಲ ಕಡೆ ಇರುವ ಹಾಗೆ ಎಲ್ಲ ಧರ್ಮದಲ್ಲಿ ಕೆಟ್ಟ ಜನ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ, ಒಳ್ಳೆಯ ಜನವೇ ಜಾಸ್ತಿ ಸಂಖ್ಯೆಯಲ್ಲಿರ್ತಾರೆ. ಆದರೆ ಕಡಿಮೆ ಜನ ಬೇಗ ಸಂಘಟಿತರಾಗ್ತಾರೆ, ಒಳ್ಳೆಯ ಜನ ಬೇಗ ಸಂಘಟಿತರಾಗೋದಿಲ್ಲ. ಅದರಿಂದ ಸಮಸ್ಯೆಗಳಾಗತ್ತೆ. ಅಪರಾಧ ನಡೆದಾಗ ನಾವು ಅಪರಾಧಿ ಯಾವ ಜಾತಿಯವನಂತ ನೋಡಬಾರ್ದು, ಅದನ್ನು ಅಪರಾಧ ಅಂತ ಮಾತ್ರ ನೋಡಬೇಕು. ಹಾಗೆ ನೋಡಿದಾಗ ಮಾತ್ರ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಲಂಕೇಶ್ ಒಂದು ಕಡೆ ಹೇಳ್ತಾರೆ, ಧರ್ಮದ ಮೂಲದ ಸರಳ ನಿಯಮದಲ್ಲಿ ಜಾತ್ಯಾತೀತ ನ್ಯಾಯದಲ್ಲಿ ನಂಬಿಕೆ ಇರೋರೆಲ್ಲ ಇವತ್ತು ಒಂದಾಗಬೇಕಾಗಿದೆ. ಈ ದೇಶದ ಅಸಂಖ್ಯಾತ ಸಜ್ಜನರಿಗೆ ಇದು ಸಾಧ್ಯವಾಗದಿದ್ದರೆ ದೇಶ ಹೊಡೆದು ಹೋಗಲಿದೆ. ಎಲ್ಲಿವರೆಗೆ ಸಜ್ಜನರು ಒಗ್ಗಟ್ಟಾಗಲಿಕ್ಕೆ ಹಿಂದೆರಿಸಿದ್ದಾರೆ, ಸತ್ಯವನ್ನು ಹೇಳಲಿಕ್ಕೆ ನಾವು ಹಿಂದೆರಿತೀವಿ, ಆಗ ತೊಂದರೆ ಬರುತ್ತೆ. ಕೆಲವೇ ಜನ ಅದರ ದುರ್ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಆ ದೃಷ್ಟಿಯಿಂದ ಬಹುತ್ವವನ್ನು ವಿರೋಧಿಸುವಂತಹ ಕೋಮುವಾದ ಯಾವ ಧರ್ಮದಲ್ಲಿದ್ದರೂ ಖಂಡನೀಯವಾದದ್ದು. ಇದನ್ನು ನಾವು ಎಲ್ಲ ಕಡೆ ಸ್ಪಷ್ಟವಾಗಿ ಹೇಳಬೇಕು. ಯಾಕೆಂದರೆ ಈ ಕರಾವಳಿಯಲ್ಲಿ ನಮಗೆ ಆಸೆ ಹುಟ್ಟಿಸುವಂಥ ಎಷ್ಟೊಂದು ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ತರುಣರು ಎಲ್ಲ ಸಮುದಾಯಗಳಲ್ಲಿ ಕಾಣ್ತಾರೆ. ನೋಡಿ, ಇಲ್ಲಿ ಅಭಿಜಾತ ಕಲೆ ಯಕ್ಷಗಾನ, ಈ ಯಕ್ಷಗಾನದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತ ಒಂದು ನಾಟಕ, ಯಕ್ಷಗಾನ ಪ್ರಸಂಗ. ಅಲ್ಲಿ ಬರುವ ವ್ಯಕ್ತಿ ಬಪ್ಪ ಬ್ಯಾರಿ, ಅವನ ಸಹಚರ ಒಬ್ಬ ಉಸ್ಮಾನ್ ಬ್ಯಾರಿ. ಈ ಪಾತ್ರಗಳು ಯಕ್ಷಗಾನಕ್ಕೆ ಇರತಕ್ಕಂಥ ಯಾವುದೋ ಒಂದು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿಬಿಡುತ್ತವೆ. ಮತ್ತು ಬಹಳ ಹಿಂದಿನ ದಿನಗಳಲ್ಲಿ ಒಬ್ಬ ಕ್ರಿಶ್ಚಿಯನ್ ಬಾಬು ಅನ್ನುವರು ಇಲ್ಲಿ ಹಿಂದೂ ದೇವರುಗಳ ಪಾತ್ರ ಮಾಡ್ತಾ ಇದ್ದರು. ಅದು ಚರಿತ್ರೆಯ ಪುಟದಲ್ಲಿ ದಾಖಲಾಗಿರತಕ್ಕಂಥ ವಿಷಯ. ಅಷ್ಟೇಕೆ ಕಳೆದ ಬಾರಿ ಆಳ್ವಾಸ್ ನುಡಿ ಸ್ತ್ರೀಯ ಪ್ರಶಸ್ತಿಗೆ ಭಾಜನರಾದವರು ಜಬ್ಬಾರ್ ಸುಮೋ ಅಂತಕ್ಕಂಥ ಒಬ್ಬ ಪ್ರಸಿದ್ಧವಾದ ಯಕ್ಷಗಾನ ಅರ್ಥಧಾರಿ. ಇವತ್ತು ಕರಾವಳಿನಲ್ಲಿ ಎಲ್ಲ ಸಂಸ್ಕೃತಿಯ ಇವತ್ತಿನ ಮೆರವಣಿಗೆಗಳಲ್ಲೂ ಇತ್ತು. ಮುಸ್ಲಿಮರ ದಪ್ಪಿನಾಟ, ಕ್ರೈಸ್ತರ ಬೈಲಾನರ್ತನ ಇವೆಲ್ಲ ಪಡ್ಕೊಂಡಿದ್ದಾವೆ, ಬಹುತ್ವದಲ್ಲಿ ಏಕತೆಯನ್ನು ಪಡ್ಕೊಂಡಿದ್ದಾವೆ. ಕಾಸರಗೋಡಿನಲ್ಲಿ ಅರಿಕ್ಕಾಡಿ ಅನ್ನುವಂಥ ಒಂದು ಜಾಗದಲ್ಲಿ ಅಲಿಭೂತ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಮುಸ್ಲಿಮರು ಹಿಂದೂಗಳು ಏಕ ರೀತಿಯಲ್ಲಿ ನಡೆದುಕೊಳ್ತಾರೆ. ಉಳ್ಳಾಲದ ದರ್ಗಾದಲ್ಲಿ ಜಾತಿ ಮತದ ಅಂತರವಿಲ್ಲದೆ ಹರಕೆ ಹೊತ್ತುಕೊಳ್ತಾರೆ. ಮುಲ್ಕಿಯ ಬಪ್ಪನಾಡು ಕ್ಷೇತ್ರದಲ್ಲಿ ಇಂದಿಗೂ ಮುಸ್ಲಿಮರಿಗೆ ಸ್ಥಾನ ಇದೆ. ನಮ್ಮ ಪ್ರೀತಿಯ ಕವಿ ನಿಸಾರ್ ಅಹಮದ್ ಅವರು ಬೆಣ್ಣೆ ಕದ್ದ ಕಳ್ಳ ಕೃಷ್ಣನ ಬಗ್ಗೆ ಪದ್ಯ ಬರೀತಾರೆ. ಹಿಂದೂ ದೇವರಿಗೆ ಹರಕೆ ಅವರ ಮುಸ್ಲಿಮರು, ಮುಸ್ಲಿಮರ ದರ್ಗಾಕ್ಕೆ ಪೂಜೆ ಸಲ್ಲಿಸೋ ಹಿಂದೂಗಳು, ಚರ್ಚಿನಲ್ಲಿ ಪ್ರಾರ್ಥಿಸುವಂಥ ಹಿಂದೂಗಳು, ಶರೀಫರಂಥ ತತ್ವ ಪದಕಾರರು, ಅನುಭಾವಿಗಳು ಬೇಕಾದಷ್ಟು ಜನ ಇದ್ದಾರೆ. ಇಷ್ಟಾಗಿಯೂ ಕೂಡ ನಾವು ಮಾಧ್ಯಮಗಳಲ್ಲಿ ಕೆಲವೊಮ್ಮೆ ಅತಿಯಾಗಿ ಅತಿರೇಕದಿಂದ ವಿಜೃಂಭಿಸಿ
ಇಲ್ಲಿ ವಿವೇಕಿಗಳೇ ಇಲ್ವೇನೋ, ವಿಚಾರವಂತರೇ ಇಲ್ವೇನೋ ಅನ್ನೋ ಒಂದು ಆತಂಕ ಹುಟ್ಟು ಹಾಕಿ ಮಾಡೋದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಹಾಗೆ ನೋಡಿದರೆ ಸ್ವತಂತ್ರೋತ್ತರ ಭಾರತದಲ್ಲಿ ಪ್ರತಿ ಊರಿನಲ್ಲಿ ಜಲಿಯಾನ್ ವಾಲ್ಬಾಗ ಅತ್ಯಾಕಂಡ ಆಗಿದೆ, ಪ್ರತಿ ಊರಿನಲ್ಲಿ ಒಂದು ಕೋಮುಗಲಭೆ ಆಗಿರುತ್ತೆ, ದೌರ್ಜನ್ಯ ಆಗಿರುತ್ತೆ, ಅದಕ್ಕೆ ಅದರದೇ ಆದಂಥ ವೈಯಕ್ತಿಕ ಸಾಮಾಜಿಕ ಕಾರಣಗಳಿರುತ್ತೆ. ಆದರೆ ಅವುಗಳನ್ನು ಬಿಂಬಿಸುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ಎಲ್ಲ ಜಾತಿಯಲ್ಲಿ ಒಳ್ಳೆಯವ ಕೆಟ್ಟವ ಇದ್ದೇ ಇರುತ್ತಾರೆ, ಮತ್ತು ಅವರು ಅವರ ವೈಯಕ್ತಿಕ ಲಾಭಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಬಹುತ್ವಕ್ಕೆ ಧಾಕೆ ಆಗೋಂಗೆ ನಡ್ಕೊಳ್ತಾರೆ. ಇಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿದ್ದೀರಿ, ಆ ವಿದ್ಯಾರ್ಥಿಗಳಿರೋದ್ರಿಂದ ಅವರನ್ನು ಕುರಿತು ಎರಡು ಮಾತುಗಳನ್ನು ಹೇಳಬೇಕು. ಜಿ ಎಸ್ ಎಸ್ ಹೇಳ್ತಾರೆ, ಕತ್ತೆತ್ತಿಯೂ ನೋಡದಿರು ಈ ದೊಡ್ಡವರ ಸಣ್ಣತನದತ್ತ. ದೊಡ್ಡವರು ಅಂದರೆ ಯಾರು ಅಂತ ಇಲ್ಲಿರೋ ದೊಡ್ಡವರು ತಪ್ಪಾಗಿ ತಿಳ್ಕೊಬೇಡಿ, ಕೆಲವು ದೊಡ್ಡವರನ್ನು ಕುರಿತು ಹೇಳ್ತಿರೋದು. ಅವರನ್ನು ಬಿಟ್ಟು ಬಿಡು ಅತ್ತ ಕಡೆಗೆ, ಕೆಟ್ಟ ಇಟ್ಟಿಗೆಯಿಂದ ಕಟ್ಟದಿರು ಹೊಸ ಮನೆಯ, ನಾಳಿನ ಆಸೆಯ ಶಿಖರ ನೀನೆ ನಮಗೆ. ನೋಡಿ, ಇಲ್ಲಿ ಈ ವಿದ್ಯಾಲಯದಲ್ಲಿ ಎಲ್ಲ ಮೂಲ ಬುಡಕಟ್ಟುಗಳ ಅನೇಕ ವಿದ್ಯಾರ್ಥಿಗಳು ಉಚಿತವಾಗಿ ವ್ಯಾಸಂಗ ಮಾಡ್ತಿದ್ದಾರೆ. ನಮ್ಮ ವಿವೇಕ್ ರೇವರೊಂದು ಮಾತು ಹೇಳ್ತಾರೆ, ಬಹುಭಾಷಾ ಸಮನ್ವಯದ ಅಪೂರ್ವ ಮಾದರಿಯನ್ನು ಇಟ್ಟುಕೊಂಡು ಇವತ್ತು ಕನ್ನಡದ ಕೂಡು ಕುಟುಂಬದ ತೆಕ್ಕೆಯಲ್ಲಿ ಇರುವ ಎಲ್ಲ ಭಾಷೆಗಳನ್ನು ಅಭಿವೃದ್ಧಿಪಡಿಸಬೇಕು. ಯಾಕೆಂದರೆ ಇಲ್ಲಿ ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಲಂಬಾಣಿ ಈ ಎಲ್ಲ ಭಾಷೆಗಳನ್ನು ಮಾತೃಭಾಷೆಯಾಗಿ ಇಟ್ಟುಕೊಂಡು ಕನ್ನಡವನ್ನು ಕಟ್ಟಿ ಬೆಳೆಸಿದಂಥ ಅನೇಕರಿದ್ದಾರೆ. ಆದ್ದರಿಂದ ಕನ್ನಡವನ್ನು ಕಟ್ಟುವ ಕೆಲಸ ಅಂದರೆ ಈ ಎಲ್ಲ ಭಾಷೆಗಳನ್ನು ಕಟ್ಟಬೇಕು. ಇಲ್ಲಿ ಇವತ್ತು ಸೋಲಿಗ, ಹಕ್ಕಿಪಿಕ್ಕಿ, ಜೇನುಕುರುಬ, ಸಿದ್ಧಿ, ಮಲೆಕುಡಿಯ, ಕೊರಗ, ಹಸಲ ಮುಂತಾದ ಸಮುದಾಯಗಳ ನೂರಾರು ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ನಾವು ಸರ್ಕಾರಕ್ಕೆ ಕೈ ಚಾಚದೆ ನಾವು ಇರೋ ಕಡೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಕೆಲಸವನ್ನು ಆಳ್ವರು ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಹೇಳಬೇಕಂತ ಎರಡು ಮಾತಂತಂದರೆ, ಈ ಬಹುತ್ವ ಅನ್ನುವಂಥದ್ದು ಜಾತಿಗೆ, ಧರ್ಮಕ್ಕೆ ಅಥವಾ ಪ್ರಾದೇಶಿಕತೆಗೆ ಮಾತ್ರ ಅಲ್ಲ, ಬೆಳೆಗಳಿಗೆ ಸಂಬಂಧಪಟ್ಟಿದೆ, ನಾವು ಮಾಡೋ ಊಟಕ್ಕೆ ಸಂಬಂಧಪಟ್ಟಿದೆ. ಆ ರಸಬಾಳೆ ನಂಜನಗೂಡಲ್ಲೇ ಬೆಳೆಯುತ್ತೆ, ಆ ಜಾಜಿ ಮಲ್ಲಿಗೆ ಬಳ್ಳಾರಿಯ ಬಿಸಿಲಲ್ಲೇ ಅರಳುತ್ತೆ. ಹೀಗೆ ಈ ಬಹುತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಾಡಿನಲ್ಲಿರತಕ್ಕಂಥದ್ದು ಇವೆಲ್ಲ ಸೇರಿದರೆ ಒಂದು ಕರ್ನಾಟಕ, ಇವೆಲ್ಲ ಸೇರಿದರೆ ಭಾರತ. ಅದಕ್ಕೋಸ್ಕರ ನಮ್ಮ ಜನಪದರು ಒಂದು ಮಂಟೆಸ್ವಾಮಿ ಕ್ರಿಯೇಟ್ ಮಾಡಿದ್ದಾರೆ. ಸಿದ್ದಪ್ಪಾಜಿ ಬರ್ತಾನೆ, ರಾಚಪ್ಪಾಜಿ ಬರ್ತಾನೆ, ಮಾದೇಶ್ವರ ಬರ್ತಾನೆ, ಸಂಕವ್ವ, ನೀಲಯ್ಯ, ಈ ಪಾತ್ರಗಳನ್ನು ನೋಡಿ ಎಷ್ಟು ಬಹುತ್ವದ ಪಾತ್ರಗಳು. ಕುವೆಂಪು ಅವರ ಗುತ್ತಿ, ಕಾರಂತರ ಚೋಮ, ದೇವನೂರರ ಅಮಾಸ, ಲಂಕೇಶರ ಕರಿಯ, ಅನಂತಮೂರ್ತಿಯವರ ಪ್ರಾಣೇಶಾಚಾರ್ಯ, ತೇಜಸ್ವಿಯವರ ಮಂದಣ್ಣ, ಪ್ಯಾರ, ಈ ಎಲ್ಲ ಪಾತ್ರಗಳು ಕೂಡ ನಮ್ಮೆದುರಿಗೆ ಒಂದು ನಮಗೆ ಗೊತ್ತಿಲ್ಲದಂಥ ಒಂದು ಪ್ರಪಂಚವನ್ನು ನಿರ್ಮಿಸ್ತವೆ. ನಮಗೆ ಗೊತ್ತಿಲ್ಲದ್ದನ್ನು ಪ್ರೀತಿಸುವುದು ಅದ್ಭುತವಾದ ಕೆಲಸ. ಆಗ ಮಾತ್ರ ಆಸ್ತಿಕರು ನಾಸ್ತಿಕರನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ನಾಸ್ತಿಕರು ಆಸ್ತಿಕರ ಬಗ್ಗೆ ಸಹನೆಯಿಂದ ಇರಲಿಕ್ಕೆ ಸಹ ಮಾಡ್ತಾರೆ. ಎಲ್ಲ ಗ್ರಹಿಕೆಗಳಿಗೂ ಮಿತಿ ಇದೆ, ಎಲ್ಲ ನಂಬಿಕೆಗಳಿಗೂ ನಿನ್ನ ಪ್ರಜ್ಞೆಯ ಮಿತಿ ಇದೆ, ಸತ್ಯ ಅದರ ಆಚೆಗೆ ಇರುತ್ತೆ. ಮತ್ತು ಎರಡು ಧ್ರುವಗಳಲ್ಲಿ ಸತ್ಯ ಇರೋದಿಲ್ಲ, ನಡುವೆ ಎಲ್ಲೋ ಸತ್ಯ ಸಿಕ್ಕಿ ನರಳ್ತಾ ಇರುತ್ತೆ. ಆದ್ದರಿಂದ ಆ ನಡುವಿನ ಸತ್ಯ ಶೋಧನೆಯನ್ನು ಮಾಡಬೇಕಂತಂದರೆ ನಾವು ಸದಾ ಪ್ರಜ್ಞಾವಂತರಾಗಿರಬೇಕಾಗತ್ತೆ. ಬಹಳ ಜನ ಅಂದ್ಕೊಂಡಿದ್ದೀವಿ ಅಮೆರಿಕಾದ ಟ್ರಂಪ್ ಬಳಿ, ಉತ್ತರ ಕೊರಿಯಾದ ಕಿಮ್ ಜಾಂಗ್ ಬಳಿ ನ್ಯೂಕ್ಲಿಯರ್ ಬಾಂಬ್ಗಳಿದೆ. ಅದು ಸರಳವಾದ ಹೇಳಿಕೆ ಆಯಿತು. ಈಗ ನ್ಯೂಕ್ಲಿಯರ್ ಬಾಂಬ್ಗಳು ನಮ್ಮೆಲ್ಲರ ಕೈಲಿದ್ದಾವೆ, ಮೊಬೈಲ್ಗಳ ರೂಪದಲ್ಲಿ. ಆ ಮೊಬೈಲ್ಗಳು ಯಾವ ದೃಷ್ಟಿಯಿಂದಲೂ ಅಣುಬಾಂಬ್ಗಳಿಗಿಂತ ಕಡಿಮೆ ಅಪಾಯಕಾರಿಗಳಲ್ಲ. ಇದನ್ನು ಬಹಳ ಮಾರ್ಮಿಕವಾಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು, ವಿಸ್ತರಿಸಕ್ಕೆ ಹೋಗೋದಿಲ್ಲ. ಅದರಿಂದ ನೀವು ಎಷ್ಟೊಂದು ವಿಕೃತ ವಿಕಿರಣಗಳನ್ನು ಸೂಸಬಹುದು ಅಂದರೆ, ಅಣುವಿಕಿರಣಗಳಿಗಿಂತ ಅಪಾಯಕಾರಿಯಾದಂಥ ರೇಡಿಯೇಷನ್ನ ನೀವು ಅವುಗಳನ್ನು ನೀವು ತಳಿಸೋ ಸುದ್ದಿ ವಿಡಿಯೋಗಳಿಂದ ಮಾಡಬಹುದು. ಜನ ಕಂಗಾಲಾಗಿ ಹೋಗ್ತಾರೆ, ಇದು ನಿಜನಾ ಸತ್ಯನ, ಇದು ಕ್ರಿಯೇಟೆಡ್ಡಾ, ಒರಿಜಿನಲ್ಲ. ಆ ಥರದ ಫಾರ್ವರ್ಡ್ ಆ್ಯಂಡ್ ಲೈಕಿಂಗ್ ಆ್ಯಂಡ್ ಫಾರ್ವರ್ಡ್ ಮೆಸೇಜ್ಗಳಿಂದ ನಾವು ಹೆಂಗೆ ಸಮಾಜದಲ್ಲಿ ಸತ್ಯ ಶೋಧನೆ ಮಾಡೋದು, ಹೇಗೆ ಸತ್ಯ ಮಾಡೋದು? ಮೋಹನ್ ಆಳ್ವರು ಅದನ್ನು ಹೇಳಿದರು, ಸಾಮಾಜಿಕ ಜಾಲತಾಣಗಳನ್ನು ಸಾಂಸ್ಕೃತಿಕ ಜಾಲತಾಣಗಳನ್ನಾಗಿ ಪರಿವರ್ತಿಸ್ಕೊಳ್ಳದಿದ್ದರೆ ಉಳಿಗಾಲ ಇಲ್ಲ ನಮಗೆ. ಈ ಎಲ್ಲ ಸಾಮಾಜಿಕ ಜಾಲತಾಣಗಳು ಉಟ್ಕೊಂಡಿದ್ದು ಯಾತಕ್ಕೆ? ವ್ಯವಹಾರಕ್ಕೆ. ಟೆಲಿವಿಷನ್ ಇರೋದು ಯಾತಕ್ಕೆ? ಕೊಳ್ಳುವವನ ಮತ್ತು ಮಾರುವವನ ನಡುವೆ ಒಂದು ವೇಷಧಾರಿಯಾದ ದಲ್ಲಾಳಿ ಅಷ್ಟೇ. ಅದು ಪ್ರಾಯೋಜಕತ್ವವನ್ನು ಇಟ್ಟುಕೊಂಡು ನಿಮಗೆ ಮಾರುತ್ತೆ, ಮಾರೋದಕ್ಕೆ ಕೊಳ್ಳುವುದಕ್ಕೆ ಮಧ್ಯ ಇರುವಂಥ ಒಬ್ಬ ಮುಖವಾಡದ ಮಧ್ಯವರ್ತಿ ಅಷ್ಟೆ. ಸಿನಿಮಾ ಒಂದು ಕಪಿಮುಷ್ಟಿಯಲ್ಲಿ, ವ್ಯಾಪಾರದ ಕಪಿಮುಷ್ಟಿಯಲ್ಲಿ ಸಿಕ್ಕಿ ನರಳುತ್ತಿರುವಂಥ ಪ್ರಬಲವಾದ ದೃಶ್ಯ ಮಾಧ್ಯಮ. ಸಾಮಾಜಿಕ ಜಾಲತಾಣಗಳಾದರೂ ನಿಮ್ಮ ಮನೆಗೆ ಬಂದುಬಿಟ್ಟಿದೆ. ಇವುಗಳ ಮೂಲಕ ನೀವೊಂದು ಬಟನ್ ಒತ್ತಿ, ಒಂದು ಲೈಕ್ ಒತ್ತಿ, ಮಹಾ ಚಹಾ ಕಪ್ಪಿನಲ್ಲಿ ಕ್ರಾಂತಿ ಮಾಡ್ತಿದ್ದೀನಿ ಅಂತ ನೀವು ಭ್ರಮಿಸ್ತಾ ಇರ್ತೀರಿ. ಕಲ್ಪಿಸ್ಕೊಳ್ಳಿ, ಮಹಾತ್ಮ ಗಾಂಧಿಯವರು ದಂಡಿಯಾತ್ರೆಗೆ ಕರೆದಾಗ ಎಲ್ಲರತ್ರನೂ ಮೊಬೈಲ್ ಇದ್ದಿದ್ದರೆ
ಎಲ್ಲರೂ ಮನೇಲೇ ಕೂತು ಒಂದು ಲೈಕ್ ಒತ್ತಿ ಫಾರ್ವರ್ಡ್ ಮಾಡಿ ಮನೇಲಿ ಇದ್ಬಿಡ್ತಾ ಇದ್ರು. ದಂಡಿ ಯಾತ್ರೆನಿಲ್ಲ, ಉಪ್ಪಿನ ಸತ್ಯಾಗ್ರಹನೂ ಇಲ್ಲ, ಯಾವ ಸತ್ಯಾಗ್ರಹನೂ ಆಗ್ತಿರಲಿಲ್ಲ. ಇವತ್ತು ಸಿನಿಮಾ ನಟ ನಟಿರೋ ನನಗೆ 10 ಲಕ್ಷ ಜನ ಲೈಕ್ಸ್ ಫಾಲೋಯರ್ಸ್ ಇದ್ದಾರೆ ಅಂತ ಹೇಳ್ಕೋತಾರೆ. ಎಷ್ಟು ಸ್ಟುಪಿಡ್ ಆದಂಥ ಹೇಳಿಕೆ ಅನಿಸುತ್ತದೆ. ಅನುಯಾಯಿಗಳು ಯಾರು ಎಂದರೆ, ಒಬ್ಬ ಮನುಷ್ಯನ ಹಿಂದೆ 1 ಲಕ್ಷ ಜನ ಹೋಗೋದು, ಅನುಸರಿಸೋದು ಒಂದು ಸಿದ್ಧಾಂತವನ್ನು. ಒಂದು ಒಂದು MDN ಅವರು ರೈತ ಚಳವಳಿ ಕರೆ ಕೊಟ್ಟಾಗ 1 ಲಕ್ಷಾಂತರ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದರು. ಅದು ಚಳವಳಿ, ಅದು ಅನುಯಾಯಿಗಳು. ಅಂದರೆ ಇವತ್ತು ಎಲ್ಲ ಚಹಾ ಕಪ್ಪಿನ ಕ್ರಾಂತಿ, ನಮ್ಮ ವಿದ್ಯಾರ್ಥಿಗಳಿಗೆ ಇದರಿಂದ ಹೇಗೆ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಇವತ್ತು. ಇವತ್ತು ಯಾರಾದರೂ ನಾನೊಂದು ಕಥೆ ಬರೆದ್ರೆ, ಕಾದಂಬರಿ ಬರೆದ್ರೆ ನಮ್ಮ ಪ್ರೊಫೆಸರ್ಗೆ, ಸರ್ ಈ ಲಿಂಕ್ ಕಳಿಸ್ತೀನಿ ಸರ್ ಓದಿ ಸರ್ ಅಂತ ಕಳಿಸ್ಬೇಕಾಗಿದೆ. ಅಲ್ಲದಿರೋರು ಓದೋದಿಲ್ಲ, ಸಿಕ್ಕೋದಿಲ್ಲ ಪುಸ್ತಕ. ಒಂದೊಂದು ಕಥೆ ಲೇಖನೆ ಬಂದಿದ್ರೆ ನಾವು ಕಂಪ್ಯೂಟರ್ ಮೂಲಕ ಅವುಗಳನ್ನು ತಿಳಿಸುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವೀಗ. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಮ್ಮ ಬಹುತ್ವದ ರಕ್ಷಣೆಯನ್ನು ನಾವು ಈಗಿರುವಂತಹ ಈ ತಾಂತ್ರಿಕ ಪರಿಕರಗಳನ್ನು ಬಳಸಿಕೊಂಡು ಹೇಗೆ ಮಾಡುವುದು, ಇದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ದೇವನೂರು ಮಹಾದೇವ ಅವರ 4 ಸಾಲುಗಳನ್ನು ಹೇಳಿ, ಬಹಳ ಮುಖ್ಯವಾದ ಸಾಲುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವರು ತಮ್ಮ ಎದೆಗೆ ಬಿದ್ದ ಅಕ್ಷರ ಅನ್ನೋದರಲ್ಲಿ ಬಹಳ ಸುಂದರವಾದಂಥ ಒಬ್ಬ ಸಂತನ ಮಾತನ್ನು ಬರೀತಾರೆ. ಗಾಂಧಿ ಕಾಠಿಣ್ಯದ ತಂದೆಯಂತೆ, JP ಅಸಹಾಯಕ ತಾಯಿ, ವಿನೋಬ ಮದುವೆಯಾಗದ ವ್ರತನಿಷ್ಠ ಅಕ್ಕನಂತೆ, ಲೋಹಿಯ ಊರೂರು ಅಲೆಯುವ ಮನೆ ಸೇರದ ಅಲೆಮಾರಿ ಮಗ, ಅಂಬೇಡ್ಕರ್ ತಾರತಮ್ಯಕ್ಕೆ ಒಳಗಾಗಿ ಮುನಿಸಿಕೊಂಡು ಸದಾ ಮನೆಯ ಹೊರಗೆ ಇರುವ ಮಗ, ಇದು ನಮ್ಮ ಕುಟುಂಬ, ನಾವು ಇಲ್ಲಿಯ ಸಂತಾನ. ಇದನ್ನು ಹೀಗಲ್ಲದೆ ಹೇಗೆ ನೋಡಬೇಕು? ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿರುವ ಕುಟುಂಬ ಸಂತಾನ, ಈ ಶಬ್ದಗಳನ್ನು ನೀವು ಗಮನಿಸಬೇಕು. ನಾವೆಲ್ಲ ಒಂದು ಕುಟುಂಬದ ಸದಸ್ಯರು, ಆದರೆ ಭಿನ್ನವಾದ ವ್ಯಕ್ತಿತ್ವ ಉಳ್ಳವರು. ಈಗೇನಾಗಿದೆ, ಒಬ್ಬ ರಾಷ್ಟ್ರೀಯ ನಾಯಕನನ್ನು ಮೆಚ್ಕೋಬೇಕು ಅಂದರೆ ಇನ್ನೊಬ್ಬ ರಾಷ್ಟ್ರೀಯ ನಾಯಕನನ್ನು ಖಂಡಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಿಮಗೇನಪ್ಪ ಹಕ್ಕಿದೆ, ಇವರೆಲ್ಲರೂ ನಮಗೆ ಬೇಕು, ಇವರೆಲ್ಲರ ಆದರ್ಶಗಳು ನಮಗೆ ಬೇಕು, ಅವರವರ ಮಧ್ಯೆ 1000 ವಿರೋಧಾಭಾಸಗಳಿರಲಿ, ನಿಮಗೆ ಹಕ್ಕಿಲ್ಲ, ಎಲ್ಲರ ಬೆವರಿನ ಬೆಲೆಯಿಂದ ನಾವು ಈ ಸಮಾಜವನ್ನು